ನಮಸ್ಕಾರ ಇದು ಚುನಾವಣಾ ಚದರಂಗದಲ್ಲಿನ ದಿಕ್ಸೂಚಿ ನಾನು ಯಾವಾಗಲೂ ಹೇಳೋ ಹಾಗೆ ಇದು ಈ ಸಲದ ಚುನಾವಣೆಯಲ್ಲಿ ಕರ್ನಾಟಕದ ದಿಕ್ಕು ದೆಸೆ ಯಾವ ಕಡೆ ಸಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ರಾಜಕಾರಣ ಯಾವ ಕಡೆ ಸಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಗಾಳಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಬೀಸ್ತಾ ಇದೆ ಯಾರು ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಲ್ಲೆಲ್ಲಿ ಹೋದವರು ಏನೇನು ಮಾಡುತ್ತಿದ್ದಾರೆ ಏನೇನು ಮಾಡ್ತಾ ಇರೋರ ಹಣೆ ಬರಹ ಏನೇನು ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಚುನಾವಣಾ ಚದರಂಗ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಚಾನೆಲ್ ನಲ್ಲಿ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತವೆ ಅದರಲ್ಲಿ ಒಂದು ಬಹಳ ಮುಖ್ಯವಾದ ಕಾರ್ಯಕ್ರಮ ದಿಕ್ಸೂಚಿ ಇಲ್ಲಿ ಕೆಲವು ಅತಿಥಿಗಳ ಜೊತೆ ಕೆಲವು ಗಣ್ಯರನ್ನ ಮುಖಾಮುಖಿ ಮಾಡಿ ಒಂದು ಸಂವಾದ ಮಾಡಿಸಬೇಕು ಅನ್ನೋದು ನಮ್ಮ ಯೋಜನೆ ಅನೇಕ ವಿಷಯಗಳು ಚರ್ಚೆ ಮಾಡಲಿಕ್ಕಿವೆ ಭ್ರಷ್ಟಾಚಾರದಿಂದ ಹಿಡಿದು ಕೋಮುವಾದದ ತನಕ ಇವತ್ತಿನ ರಾಜಕಾರಣದ ತನಕ ಅನೇಕ ವಿಷಯಗಳಲ್ಲಿ ಬಂದು ಹೋಗುತ್ತವೆ ಇವತ್ತಿನ ನನ್ನ ಚರ್ಚೆಯ ವಿಷಯ ಜಾತ್ಯತೀತ ಜನತಾದಳದ ಪಾತ್ರ ಇವತ್ತಿನ ಚುನಾವಣೆಯಲ್ಲಿ ಏನು ಅಂತ ಕರ್ನಾಟಕ ರಾಜಕಾರಣದ ಬಗ್ಗೆ ಮಾತಾಡುತ್ತಿರಬೇಕಾದ್ರೆ ನಾವು ದೇವೇಗೌಡರನ್ನ ಕುಮಾರಸ್ವಾಮಿ ಅವರನ್ನ ಜಾತ್ಯತೀತ ಜನತಾದಳವನ್ನ ಹೊರಗಿಟ್ಟು ಯಾವುದೇ ಲೆಕ್ಕಾಚಾರನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆತರದ ಒಂದು ರಾಜಕೀಯ ಪೊಸಿಷನ್ ದ ಪೊಲಿಟಿಕಲ್ ಪೊಸಿಷನ್ ಆ ಪಕ್ಷ ಮತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಪಡೆಕೊಂಡಿದ್ದಾರೆ ಇವತ್ತು ನನ್ನ ಜೊತೆ ಕುಮಾರಸ್ವಾಮಿ ಅವರಿದ್ದಾರೆ ಮೊದಲಿಗೆ ಕುಮಾರಸ್ವಾಮಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ನನ್ನ ಜೊತೆ ಇವತ್ತು ಅನೇಕ ಗಣ್ಯರ ಒಂದು ಸಮೂಹವೇ ಇದೆ ರೈತ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಟ ಹೋರಾಟಗಾರ ಚೇತನ್ ಅವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮೆಲ್ಲರ ಹೆಮ್ಮೆ ಎಚ್ ಎಸ್ ದೊರಸ್ವಾಮಿ ಅವರು ಎಫ್ ಕೆ ಸಿ ಸಿ ಐ ಮಾಜಿ ಅಧ್ಯಕ್ಷರಾದ ಕ್ರಾಸ್ತಾ ಅವರು ಇಕ್ಬಾಲ್ ಅವರು ಬಿಪ್ಯಾಕ್ನ ಆಕ್ಟಿವಿಸ್ಟ್ ಶಹರಿಯಾರ್ ಖಾನ್ ಅವರು ರಾಜಕೀಯ ವಿಶ್ಲೇಷಕರು ಸಿದ್ದನಗೌಡ ಪಾಟೀಲ್ ಅವರು ರಾಷ್ಟ್ರೀಯ ಮಂಡಳಿ ಸದಸ್ಯರು ಸಿ ಪಿ ಐ ರವಿಕೃಷ್ಣ ರೆಡ್ಡಿ ಜಯನಗರ ಕ್ಷೇತ್ರದಿಂದ ಈ ಸಲ ಸ್ಪರ್ಧೆ ಮಾಡ್ತಿರೋರು ಆಮ್ ಆದ್ಮಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದವರು ಈಗ ಲಂಚಮುಕ್ತ ಕರ್ನಾಟಕ ವೇದಿಕೆಯನ್ನು ಸ್ಥಾಪಿಸಿಕೊಂಡಿರುವಂಥವರು ಉಮರ್ ಶರೀಫ್ ಧಾರ್ಮಿಕ ಚಿಂತಕರು ಮನೀಶ್ ಮೋಕ್ಷಗುಂಡಂ ಮಹಾ ಅಕಾಡೆಮಿಯ ಸಂಸ್ಥಾಪಕರು ದೈವಜ್ಞ ಸೋಮಯಾಜಿಯವರು ಧಾರ್ಮಿಕ ಚಿಂತಕರು ಪಲ್ಲವಿ ಇಡುವರವರು ಹೋರಾಟಗಾರ್ತಿ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಚುನಾವಣೆ ಹತ್ತಿರ ಬರ್ತಾ ಇದೆ ಸ್ಪೆಸಿಫಿಕ್ ಆಗಿ ಕೇಳ್ತಾ ಹೋಗ್ತೀನಿ ಉದ್ಯೋಗ ಸೃಷ್ಟಿಯ ಬಗ್ಗೆ ತಮ್ಮ ಕಲ್ಪನೆ ನನ್ನ ಒಂದು ಪ್ರಮುಖವಾದಂಥ ಒಂದು ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಒಂದು ಸೆಕ್ಟರ್ ವಲಯ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅವಿದ್ಯಾವಂತ ಹೆಣ್ಣುಮಕ್ಕಳಿರ್ಬೋದು ಅವಿದ್ಯಾವಂತ ಯುವಕರಿರ್ಬೋದು ಒಂದು ಉದಾಹರಣೆಗೆ ಅರಣ್ಯ ಇಲಾಖೆಯಲ್ಲೇ ನಾವು ಸಸಿ ನೆಡ್ತಕ್ಕಂಥ ಒಂದು ಯೋಜನೆ ಇಟ್ಕೊಂಡಿದ್ದೇವೆ ಪ್ರತಿ ವರ್ಷ ಬಜೆಟ್ನಲ್ಲಿ 10 ಕೋಟಿ 15 ಕೋಟಿ ಸಸಿ ನೆಡ್ತಾ ಇದ್ದೇವೆ ಅಂತಕ್ಕಂಥ ಮಾಹಿತಿ ಕೊಡ್ತೀವಿ ಆದರೆ ಆ ಸಸಿಗಳು ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಹುಡುಕಬೇಕು ನಾವು ಈ ರೀತಿಯ ಒಂದು ದುರುಪಯೋಗಗಳೇನಾಗ್ತದೆ ಇದನ್ನು ಸಂಪೂರ್ಣವಾಗಿ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಮೊಟಕುಗೊಳಿಸಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕನಿಷ್ಠ 5 ಲಕ್ಷದಿಂದ 10 ಲಕ್ಷ ಕುಟುಂಬಗಳಿಗೆ ಆ ಹಳ್ಳಿಯಲ್ಲೇ ಆ ಸಸಿಯನ್ನು ನೆಡ್ತಕ್ಕಂಥ ಯೋಜನೆಯ ಕಾರ್ಯಕ್ರಮವನ್ನು ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪರಿವರ್ತನೆ ಮಾಡಬೇಕು ನಾವು ಅದಕ್ಕೆ ನನ್ನದೇ ಆದಂಥ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿಟ್ಟಿದ್ದೇನೆ ಸರ್ಕಾರ ಬಂದರೆ ಸಸಿ ನೆಡ್ತಕ್ಕಂಥ ಒಂದು ಯೋಜನೆಯನ್ನು ಈ ಒಂದು ಅವಿದ್ಯಾವಂತರಿಗೆ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಉದ್ಯೋಗ ಬೇಕು ಅಂತಕ್ಕಂಥವ್ರಿಗೆ ಭೂಮಿ ಇಲ್ಲದೆ ಇರ್ತಕ್ಕಂಥವನಿಗೆ ಗ್ರಾಮೀಣ ಪ್ರದೇಶದಲ್ಲಿ ಆ ಉದ್ಯೋಗ ಸೃಷ್ಟಿ ಮಾಡಿ ಪ್ರತಿ ತಿಂಗಳು 5,000 ರೂಪಾಯಿಗಳ ಅವನಿಗೆ ಆ ಹಳ್ಳಿಯಲ್ಲೇ ಅವನು ಹುಟ್ಟಿರ್ತಕ್ಕಂಥ ಹಳ್ಳಿನಲ್ಲೇ ಅವನಿಗೆ ಸಂಬಳ ದೊರಕಬೇಕು ಗೌರವಯುತವಾದಂಥ ಧನ ಇದು ಸಹಾಯಧನ ಸರ್ಕಾರದಿಂದ ಕೊಡಬೇಕು ಅದು ಸಂಬಳದ ರೂಪದಿಂದಲ್ಲಾದರೂ ಸರಿ ಅವನ ಮುಂದಿನ 25 ವರ್ಷ ಅವನಿಗೆ ಗ್ಯಾರಂಟಿ ಕೊಡಬೇಕು ಆ 25 ವರ್ಷ ಆ ಸಸಿಯನ್ನು ಬೆಳೆಸಿ ಅದನ್ನು ಮರವಾಗಿ ಬೆಳೆಸ್ತವರಿಗೆ ಅವನಿಗೆ ಜವಾಬ್ದಾರಿ ಕೊಟ್ಟರೆ ತಿಂಗಳಿಗೆ ಒಂದು 5 ರಿಂದ 10 ಲಕ್ಷ ಉದ್ಯೋಗ ಅಲ್ಲೇ ಸೃಷ್ಟಿ ಮಾಡಲಿಕ್ಕೇನಿದೆ ಆ ರೀತಿಯ ಒಂದು ವಿನೂತನವಾದಂಥ ಯೋಜನೆಗೆ ನನ್ನದೇ ಆದಂಥ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿಟ್ಟಿದ್ದೇನೆ ಪ್ರಮುಖ ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೇನೆ ಇನ್ನು ನಮ್ಮ ಪ್ರವಾಸೋದ್ಯಮ ಇಲಾಖೆ ಒಂದು ಕಲ್ಪನೆ ನಮ್ಮಲ್ಲಿಲ್ಲ ಪ್ರವಾಸೋದ್ಯಮ ಇಲಾಖೆ ಅಂದರೆ 150 ಕೋಟಿನೋ 200 ಕೋಟಿನೋ ಬಜೆಟ್ ಇಡ್ತಾರೆ ಅದರಿಂದ ಯಾವುದೇ ರೀತಿಯ ಉಪಯೋಗ ಬರೋದಿಲ್ಲ ಇವತ್ತು ಆ ಟೂರಿಸಮ್ ಕಲ್ಪನೆ ಸರಿಯಾದ ರೀತಿ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಸರಿಯಾದ ರೀತಿ ಎನ್ಕರೇಜ್ಮೆಂಟ್ ಕೊಟ್ಟರೆ ಒಂದು 20-30 ಲಕ್ಷ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ಬೋದು ನಾವೇನು ಸ್ಕಿಲ್ ಲೇಬರ್ಸ್ ಅಂತ ಹೇಳ್ತೀವಿ ಆ ಸ್ಕಿಲ್ ಲೇಬರ್ಸ್ಗೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇದೆ ಆ ಸ್ಕಿಲ್ ಲೇಬರ್ಸ್ಗೆ
ಯಾವ ರೀತಿ ಅವನ ಬಾಡಿ ಮ್ಯಾನರಿಸಮ್ ಇರಬೇಕು ಮತ್ತು ಅವನ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಯಾವ ರೀತಿ ಇರಬೇಕು ಅದಕ್ಕೆ ಟ್ರೈನ್ ಅಪ್ ಮಾಡತಕ್ಕಂಥ ಒಂದು ಸ್ಕಿಲ್ಡ್ ಯೂನಿವರ್ಸಿಟಿ ಪ್ರಾರಂಭ ಮಾಡತಕ್ಕಂಥದ್ರ ಮುಖಾಂತರ ಈ ಒಂದು 6ನೇ ತರಗತಿ ITI ಈ ಥರ ಮಾಡಿರ್ತಕ್ಕಂಥ ಯುವಕರೇನು ಇರ್ತಾರೆ ಅವರಿಗೆ ಉದ್ಯೋಗವನ್ನು ಯಾವ ರೀತಿ ಸ್ವಂತ ಒಂದು ಇದರ ಮೇಲೆ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಈ ರೀತಿ ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡಿದ್ದೇನೆ ಡೀಟೇಲ್ಸ್ಗೆ ಮತ್ತೆ ಹೋಗೋಣ ಶಿಕ್ಷಣದ ವಿಚಾರಕ್ಕೆ ಬಂದರೆ ಇವತ್ತು ನಾವು ಖಾಸಗಿಯವರು ಲಕ್ಷಾಂತರ ರೂಪಾಯಿ ಡೊನೇಷನ್ ತಗೋತಾರೆ ಇದೆಲ್ಲ ಎಲ್ಲರಿಗೂ ಗೊತ್ತಿದೆ ಇವತ್ತು ಒಬ್ಬ ಸಾಮಾನ್ಯ ಕೂಲಿ ಕೆಲಸ ಮಾಡ್ತಕ್ಕಂಥವನು ನಾನಂತೂ ಜೀವನದಲ್ಲಿ ಮೇಲೆ ಬರಲಿಕ್ಕಾಗಲಿಲ್ಲ ನನ್ನ ಮಕ್ಕಳಾದರೂ ಒಂದು ಒಳ್ಳೆಯ ಉದ್ಯೋಗ ಪಡೀಲಿಕ್ಕೆ ಒಂದು ಶಿಕ್ಷಣ ಕೊಡಿಸ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇತ್ತೀಚೆಗೆ ಇರತಕ್ಕಂಥ ಭಾವನೆಗಳು ಇವತ್ತು ಸರ್ಕಾರದ ಜವಾಬ್ದಾರಿ ಖಾಸಗಿ ಶಾಲೆಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತು ಆ ಬಡವ್ರನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದೇನಿದೆ ನಾವು ಅವ್ರ ಮೇಲೆ ಕಾನೂನು ತರೋದ್ರಿಂದ ಏನು ಉಪಯೋಗ ಬರೋದಿಲ್ಲ ಇವತ್ತು ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿಯೊಂದು ಮಕ್ಕಳಿಗೆ ಸರ್ಕಾರದ ಮುಖಾಂತರವೇ ಖಾಸಗಿ ಶಿಕ್ಷಣ ಮಟ್ಟದಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿ ಇವತ್ತು ಅವರಿಗೆ ಶಿಕ್ಷಣವನ್ನು ಉಚಿತವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ನಾಡಿನಲ್ಲಿ ಬರಬೇಕು ಆ ರೀತಿಯ ಒಂದು ಕಾರ್ಯಕ್ರಮ ತರಬೇಕು ಅಂತಕ್ಕಂಥದ್ದು ನನ್ನ ಚಿಂತನೆ ಇಟ್ಕೊಂಡಿದ್ದೀನಿ ಫೈನ್ ಪ್ರಾಕ್ಟಿಕಲ್ ಇಶ್ಯೂಗಳ ಬಗ್ಗೆ ಆಮೇಲೆ ಹೋಗೋಣ ಬಹಳ ಮುಖ್ಯವಾಗಿ ಕರಪ್ಷನ್ ಏನು ಮಾಡ್ತೀರಿ ಅಂತ ಈಗ ನಾನು ಅವತ್ತು 20 ತಿಂಗಳು ಮುಖ್ಯಮಂತ್ರಿ ಆದಾಗ ಅನುಭವ ಇಲ್ಲದೇ ಇದ್ದಂಥ ಒಬ್ಬ ಮುಖ್ಯಮಂತ್ರಿ ನಾನು ಒಂದು ಕಾಮನ್ ಸೆನ್ಸಿಂದ ಜನಗಳ ಸಮಸ್ಯೆಗಳನ್ನು ಅರ್ಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಅವತ್ತು ನನಗೆ ಆಡಳಿತದ ಅನುಭವದ ಕೊರತೆ ಇತ್ತು ಈ ಕಳೆದ 10 ವರ್ಷದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳ ಬಗ್ಗೆ ನಾನೇನು ಗಮನ ಹರಿಸಿದ್ದೇನೆ ಇವತ್ತು ಆಡಳಿತ ಅಂತಕ್ಕಂಥದ್ದು ಏನು ಅಂತಕ್ಕಂಥ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೇನೆ ಈ ಭ್ರಷ್ಟಾಚಾರ ನಿಲ್ಲಿಸಬೇಕಾದ್ರೆ ಎಲ್ಲಿ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ಅರ್ಥಕೊಂಡಿದ್ದೇನೆ ಈಗ ನಾನು ಸ್ವಚ್ಛವಾಗಿದ್ದರೆ ಈಗ ನೀವು ಭ್ರಷ್ಟಾಚಾರ ನಿಲ್ಲಿಸ್ಲಿಕ್ಕೆ ನಿಮಗೆ ಆದಂಥ ಒಂದು ನೈತಿಕತೆ ಇಟ್ಕೋತೀರಿ ನಿಮ್ಮಲ್ಲೇ ಅದಿಲ್ಲದೆ ಇದ್ದಾಗ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ತಮಗೆ ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಗೊತ್ತಿದೆ ಅದನ್ನು ನಿಲ್ಲಿಸಬೇಕಾದಂಥ ನೈತಿಕತೆ ಇದೆ ಅಂತ ತಾವು ಹೇಳ್ತಿದ್ದೀರಿ ಈಗ ಐ ವಿಲ್ ಕಮ್ ಟು ದ ಆಡಿಯನ್ಸ್ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತುಂಬ ಇದೆ ತುಂಬ ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ವಿಷಯಗಳಿವೆ ಇದುವರೆಗೂ ಕುಮಾರಸ್ವಾಮಿಯವರು ಹೇಳಿದಂಥ ಅವರ ವಿಷನ್ನಿನ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅಬೌಟ್ ಡೆವಲಪ್ಮೆಂಟ್ ಕ್ರಾಸ್ ಅವರು ಉದ್ಯೋಗ ಸೃಷ್ಟಿಯಾಗಬೇಕಾದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೆಳೆಯಬೇಕು ನಿಮಗೆ ಗೊತ್ತಿರೋ ಪ್ರಕಾರ 45% ಇಂಡಸ್ಟ್ರಿನಲ್ಲಿ ಐ ಮೀನ್ ಎಂಪ್ಲಾಯ್ಮೆಂಟ್ ಸ್ಮಾಲ್ ಸ್ಕೇಲಿಂದ ಬರೋದು ಆದರೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತು ಸುಧಾರಣೆ ಆಗಬೇಕಾದ್ರೆ ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಯಾವ ಥರದ್ದು ಕೂಡ ಕಳೆದ ಒಂದು 15-20 ವರ್ಷದಿಂದ ಯಾವ ಸರ್ಕಾರ ಏನೂ ಮಾಡಿಲ್ಲ ಎಂಥ ಒಂದು ದುರಾದೃಷ್ಟ ಅಂದರೆ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಅಂತ ಮಾಡಿದರು ಆ ಮಿನಿಸ್ಟರ್ ಇದ್ದಾರೋ ಇಲ್ಲೋ ಅಂತ ಸಂಶಯ ಆಗ್ತಾ ಇದೆ ಇರೋ ಬರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೆಲ್ಲ ಕ್ಲೋಸ್ ಆಗಿ ಹೋದ್ವು ಕ್ರಾಸ್ ಅವರು ಅಲ್ಲ ಇಂಡಸ್ಟ್ರಿ ಕ್ಲೋಸ್ ಆಗಿ ಬಿಡಿ ಮಿನಿಸ್ಟರ್ಗಳು ಕೂಡ ಕ್ಲೋಸ್ ಆದ್ರು ಮಿನಿಸ್ಟರ್ಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಕೂಡ ಕ್ಲೋಸ್ ಆದ್ರು ಅಂದ್ರೆ ಯಾರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಗೊತ್ತಿರಲಿಲ್ಲ ಅಂದ್ರೆ ನಮ್ಮ ದುರಾದೃಷ್ಟ ಏನಂದ್ರೆ ನಮ್ಮ ದೆಹಲಿನಲ್ಲಿ MSME ಅಂತೀವಿ ಇಲ್ಲಿ ಇನ್ನೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತೀವಿ ಬಿಡಿ ಅಥವಲ್ಲ ನೀವೊಂದು ವೇಳೆ CM ಆಗಿ ಬಂದರೆ 3ನೇ ಫ್ಲೋರ್ನಲ್ಲಿ ಕೂತ್ರೆ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅಂದರೆ ನಮ್ಮ ಮೇನ್ MSME MSME ಯಾವ ಥರದ ಅಂದರೆ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಮಾಡಿಕೊಡ್ತೀರಾ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಬೆಂಗಳೂರು ನಗರಕ್ಕಷ್ಟಕ್ಕೆ ಸೀಮಿತಗೊಳಿಸಬಾರದು ನನ್ನ ಅಭಿಪ್ರಾಯ ಇದೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಇದು ಶಿಫ್ಟ್ ಆಗಬೇಕು ಇದು ಶಿಫ್ಟ್ ಮಾಡಬೇಕು ಅಂತ ಅಂದರೆ ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೆಸ್ತಕ್ಕಂಥವನಿಗೇನಿದೆ ಈಗ ಅವನು 100 ಕೋಟಿ ಸಾಲ ಕೇಳಲ್ಲ ಅವನು ತಗೊಳ್ಳೋದೇ 2 ಕೋಟಿನ 3 ಕೋಟಿನ ಒಂದು ಬ್ಯಾಂಕಲ್ಲಿ ಸಾಲ ಕೇಳ್ತಾನೆ ಈಗ ಅವನು 3 ತಿಂಗಳು ತಗೊಂಡು ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ್ರೆ ಈಗ ಅವನು 3 ತಿಂಗಳಲ್ಲಿ ಅವನು ಪಾರ್ಟ್ ಪೇಮೆಂಟ್ ಕಟ್ತೇ ಇದ್ದರೆ ಅವನು NPA ಅಂತ ಹೇಳಿ ಅವನ ಇದನ್ನು ಸೀಸ್ ಮಾಡ್ತಾರೆ ಈಗ ಹಲವಾರು ರೀತಿ ಸಮಸ್ಯೆಗಳು ಅವರು ಎದುರಿಸ್ತಾ ಇದ್ದಾರೆ ಸರ್ಕಾರದಿಂದ ಅವರಿಗೆ ಪವರ್ ಕೊಡಬೇಕಾದ್ರೆ ಒಂದು ಆ ಫ್ಯಾಕ್ಟ್ರಿಗಳು ಉಳಿಯತಕ್ಕಂಥ ರೀತಿಯಲ್ಲಿ ಅವನಿಗೆ ನೀವೇನು ಚಾರ್ಜಸ್ ಹಾಕಬೇಕು ಕೆಲವು ಇನ್ಸೆಂಟಿವ್ ಅವನಿಗೇನು ಕೊಡಬೇಕು ತೆರಿಗೆ ರೂಪದಲ್ಲಿ ಅವನು ಕಟ್ತಕ್ಕಂಥದ್ದಕ್ಕೆ ಏನು ರಿಲೀಫ್ ಕೊಡಬೇಕು ಇದೆಲ್ಲವನ್ನು ನಾವು ಅವನಿಗೆ ಎನ್ಕರೇಜ್ಮೆಂಟ್ ಕೊಟ್ಟರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಉತ್ತೇಜನ ಕೊಟ್ಟರೆ ತಾವು ಹೇಳಿದಾಗೆ ಲಕ್ಷಾಂತರ ಉದ್ಯೋಗವನ್ನು ಅಲ್ಲಿ ಸೃಷ್ಟಿ ಮಾಡಬಹುದು ನಾನು ಅಧಿಕಾರಿಗಳು ಕೊಡ್ತಕ್ಕಂಥ ಸಲಹೆ ಮೇರೆಗೆ ಸರ್ಕಾರ ನಡೆಯಬಾರ್ದು ಅಂತ IAS ಅಧಿಕಾರಿಗಳು ಹೇಳ್ತಕ್ಕಂಥ ಸಲಹೆ ಮೇರೆಗೆ ಒಂದು ಸರ್ಕಾರ ನಡೆಯಬಾರ್ದು ಇವತ್ತು ಜನತೆ ಯಾವ್ಯಾವ ವೃತ್ತಿ ಮಾಡ್ತಕ್ಕಂಥವನಿಗೆ
ಆ ವೃತ್ತಿನಲ್ಲಿ ಅವನಿಗಿರ್ತಕ್ಕಂಥ ಸಮಸ್ಯೆಗಳೇನಿದೆ ಅದನ್ನು ಅವನ್ನ ನೀವು ಇನ್ವೈಟ್ ಮಾಡಿ ವಿಧಾನಸೌಧಕ್ಕೆ ಮುಕ್ತವಾಗಿ ಅವನಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅವನಿಂದ ಮಾಹಿತಿ ತೊಗೊಂಡು ನೀವು ಸರ್ಕಾರ ಆಡಳಿತ ನಡೆಸಿದ್ರೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಪಾಯಿಂಟ್, ಅಧಿಕಾರಿಗಳನ್ನು ನಂಬಿ ಆಡಳಿತ ನಡೆಸಲಿಲ್ಲ. ನಾನು ಅದರ ಬಗ್ಗೆ ಮತ್ತೆ ಮಾತಾಡ್ತೀನಿ, ಮಾತಾಡಲಿಕ್ಕೆ ತುಂಬ ವಿಷಯ ಇದೆ ಅಧಿಕಾರಿಗಳ ಬಗ್ಗೆ. ರವಿಕೃಷ್ಣ ರೆಡ್ಡಿ ಕುಮಾರಸ್ವಾಮಿ ಅವರೇ, ಈ ಕಳೆದ ಹಲವಾರು ವರ್ಷಗಳಲ್ಲಿ ನಾವು ನೋಡಿದಾಗೆ ಗ್ರಾಮೀಣ ಭಾಗದ ಮುಂದುವರಿದ ಬಡತನಕ್ಕೆ ಬಹಳ ನೇರವಾದ ಕಾರಣ ಆಗಿರೋದು ವಿಪರೀತವಾದ ಬಡವರಲ್ಲಿ ವಿಪರೀತವಾದ ಆದಾಯವನ್ನು ಮೀರಿದಂತಹ ಮದ್ಯ ಸೇವನೆ. ನಾವು ಇದೇ ವಿಚಾರವಾಗಿ ರಾಯಚೂರಿನಲ್ಲಿ ಒಂದೂವರೆ ವರ್ಷದಿಂದ ಒಂದು 40,000 ಜನ ಸೇರಿದರು, ಮೊನ್ನೆ ಒಂದು 10,000 ಜನ ಸೇರಿದರು. ನಮ್ಮಂಥವರು ಹಲವಾರು ಪಾದಯಾತ್ರೆಗಳನ್ನ ಮಾಡಿದ್ವಿ. ದೊರೆಸ್ವಾಮಿಯವರು ಆದಿಚುಂಚನಗಿರಿ ಬೆಟ್ಟಕ್ಕೆ ಒಂದು 5 ತಿಂಗಳ ಹಿಂದೆ ಬಂದು ಮದ್ಯ ನಿಷೇಧ ಮಾಡಬೇಕು ಅಂತೇಳಿ ಎಲ್ಲ ರಾಜಕೀಯ ಪಕ್ಷಗಳನ್ನ ಒತ್ತಾಯ ಸಹ ಮಾಡಿದ್ರು. ನಿಮ್ಮ ಪಕ್ಷಕ್ಕೆ ನಾನು ಒಂದು 3-4 ತಿಂಗಳ ಹಿಂದೆ ರಾಯಚೂರಿನಲ್ಲಿ ಸಭೆ ಆದಾಗ ಒಂದು ಬಹಿರಂಗವಾಗಿ ಮನವಿಯೂ ಮಾಡಿದ್ದೆ. ನೀವಾದರೂ ಸಂಪೂರ್ಣ ಮದ್ಯ ನಿಷೇಧ ಮಾಡ್ತೀವಿ, ಕನಿಷ್ಠ ಒಂದಷ್ಟು ವರ್ಷಗಳಾದರೂ ಅಂತ ಘೋಷಣೆ ಮಾಡಿ ಗ್ರಾಮೀಣ ಭಾಗದ ಬಡತನ ನಿವಾರಣೆಗೆ ಒಂದು ದಿಟ್ಟವಾದ ಆಶ್ವಾಸನೆಯನ್ನು ಕೊಡಿ ಅಂತ. ಆ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ. ಎರಡನೇದಾಗಿ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದರಿಂದ 2008 ರಿಂದ 2013 ರವರೆಗೆ ನೀವು BJP ಸರ್ಕಾರ ಇದ್ದಾಗ ಬಹಳ ಕ್ರಿಯಾಶೀಲವಾಗಿ ಹಲವಾರು ಹಗರಣಗಳನ್ನು ಬಯಲಿಗಿಟ್ಟಿರಿ, ಹೋರಾಟ ಮಾಡಿದ್ರಿ. ಅದೇ ಕಾರಣಕ್ಕಾಗಿ ಈ ರಾಜ್ಯದ ಜನತೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡದೇ ಇದ್ದರೂ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರು. ನೀವು ಒಂದು ಹಂತದಲ್ಲಿ ಈ ರಾಜ್ಯದ ಜನತೆ ನನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ನಿರಾಶೆಯಲ್ಲಿ ನಾವು ಹೋರಾಟ ಮಾಡಿದ್ವಿ, ಅದರ ಫಲವನ್ನು ಕಾಂಗ್ರೆಸ್ ಅವರು ಅನುಭವಿಸಿದರು ಅನ್ನುವಂತಹ ಮನಸ್ಥಿತಿನಲ್ಲಿ ಕಳೆದ 4 ವರ್ಷಗಳಲ್ಲಿ ನೀವು ನಿಷ್ಕ್ರಿಯವಾಗಿದ್ದೇ ನಿಮ್ಮ ಪಕ್ಷದ ಇವತ್ತಿನ ಒಂದು ಹಂತದ ಹಿನ್ನಡೆಗೆ ಕಾರಣ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಜನಪರ ರಾಜಕಾರಣ ಮಾಡಬೇಕು ಅಂತವರು ನಮಗೇ ಲಾಭ ಆಗಬೇಕು ಅಂದುಕೊಳ್ಳೋದು ಒಂದು ಮುತ್ಸದ್ದಿ ರಾಜಕಾರಣಿಗಳ ಒಂದು ಗುಣವಾಗುತ್ತಾ? ಅದು ತಪ್ಪಲ್ವಾ ಅನ್ನೋದು ನನ್ನ ಪ್ರಶ್ನೆ. ಮೊದಲನೇ ಪ್ರಶ್ನೆಗೆ ಒಂದು ಈಗ ಮೊನ್ನೆ ಅಲ್ಲ ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದಾಗ ಇದೇ ಪ್ರಶ್ನೆ ಬಂದಿತ್ತಲ್ಲಿ, ಜನ ಕೇಳಿದ್ರು ಮದ್ಯಪಾನ ನಿಷೇಧ ಮಾಡಬೇಕು ಅಂತ ಹೆಣ್ಮಗಳು ಕೇಳಿದ್ರು. ಸಿದ್ದರಾಮಯ್ಯನವರು ಹೇಳಿದ್ರೆ ಅದೆಲ್ಲ ಆಗಲ್ಲ ಕಣ್ರಪ್ಪ ಅಂತ ಹೇಳಿ. ಸೊ ಇಟ್ಸ್ ಇಂಪಾಸಿಬಲ್ ಅನ್ನೋ ಸಂದೇಶನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ತಾವು ಈಗ ಮದ್ಯಪಾನದ ವಿಷಯದಲ್ಲಿ ನೀವೊಂದು ಪ್ರಶ್ನೆ ಕೇಳಿದ್ದೀರಿ, ಈಗ ದೊರೆಸ್ವಾಮಿ ಅವರ ನಾಯಕತ್ವದಲ್ಲಿ ಈ ಹೋರಾಟ ಮಾಡಿದ್ದೀವಿ ಅಂತ ಹೇಳಿ ನಾನು ಹಲವಾರು ಬಾರಿ ಸಭೆಗಳಲ್ಲಿ ಇತ್ತೀಚೆಗೆ ಹೇಳಿದ್ದೇನೆ. ಈ ವಿಷಯದಲ್ಲೂ ತೀರ್ಮಾನ ಮಾಡಬೇಕಾದಂಥದ್ದು ಈ ನಾಡಿನಲ್ಲಿ ಜನತೆಯಲ್ಲೇ ಭಾವನೆ ಇದ್ದರೆ ಅದಕ್ಕೆ ನಾನು ಸ್ಪಂದಿಸ್ಲಿಕ್ಕೆ ಸಿದ್ಧ ಇದ್ದೇನೆ. ಅದನ್ನು ಈಗ ಹೇಳೋದಲ್ಲ, ಈ ನಾಡಿನಲ್ಲಿ ಜನ ನನ್ನ ಕೈಲಿ ಅಧಿಕಾರ ಕೊಟ್ಟರೆ ಸಂಪೂರ್ಣವಾಗಿ ಅವತ್ತು ನಿಮ್ಮ ಒಂದು ಕೆಲವರ ಭಾವನೆ ಏನಿದೆ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವತ್ತು ನನ್ನ ಸ್ಪಷ್ಟವಾದ ನಿರ್ಧಾರ ಏನು ಅಂತಕ್ಕಂಥದ್ದನ್ನು ಜಾರಿಗೆ ತರೋದ್ರ ಮುಖಾಂತರ ತೋರಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೀನಿ. ನನಗೆ ಕ್ಷಮಿಸಬೇಕು, ನೀವು ಅಧಿಕಾರ ಕೊಟ್ಟ ಮೇಲೆ ನಾವು ಏನು ಮಾಡ್ತೀವಿ ಅಂತ ಆಮೇಲೆ ಹೇಳ್ತೀವಿ ಅನ್ನೋದಕ್ಕಿಂತ ಈಗಲೇ ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನು ಹೇಳಿದ್ರೆ ಜನ ನೀವು ಮದ್ಯಪಾನದ ಪರ ಇದ್ದೀರೋ ಅಥವಾ ಮದ್ಯ ನಿಷೇಧದ ಪರ ಇದ್ದೀರೋ ಅಥವಾ ಮದ್ಯ ನಿಷೇಧದ ನಿಷೇಧದ ಬಗ್ಗೆ ಏನು ಸ್ಪಷ್ಟವಾದ ನಿಲುವಿಲ್ಲ ಅನ್ನೋ ಅಭಿಪ್ರಾಯಕರು ಬರ್ತಾರೆ. ಈಗ ನೀವು ಎರಡೂ ಕಡೆ ಹೇಳುತ್ತಾರೆ ಕಾಣಿಸ್ತಿದೆ. ಒಂದೇ ನಿಮಿಷ, ಈಗ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧ ಮಾಡತಕ್ಕಂಥ ವಿಷಯದಲ್ಲಿ ನಾನು ಸೂಕ್ತವಾದ ಸಂದರ್ಭದಲ್ಲಿ ನಿರ್ಣಯ ಮಾಡ್ತೀನಿ ಅಂತ ಹೇಳಿದ್ದೇನೆ. ಸೂಕ್ತವಾದ ಸಂದರ್ಭದಲ್ಲಿ ಈಗ ಅದಕ್ಕೆ ಸ್ಪಷ್ಟತೆ ಇದೆ. ನನ್ನ ಸ್ಪಷ್ಟತೆ ಏನು ಅಂತಕ್ಕಂಥದ್ದನ್ನು ಹೇಳಿದ್ರೆ ನೀವು ಅಧಿಕಾರನೇ ಕೊಡೋದಿಲ್ಲ, ನನಗೆ ಗೊತ್ತಿದೆ. ನನಗೆ ನೀವು ಅಧಿಕಾರನೇ ಕೊಡಲ್ಲ ಸರ್. ಅದರಿಂದ ಒಂದು ಪ್ರಶ್ನೆ ಇದೆ. ಹಾಂ, ಒಂದು ಸಂದರ್ಭದಲ್ಲಿ ನೀವು ನನಗೆ ಹೇಳಿದ್ದು ಡೈರೆಕ್ಟಾಗಿ ಕರ್ನಾಟಕದ ಪ್ರತಿ ಒಂದು ತಾಯಿ ನನ್ನ ಮನೆಯ ಮಗ ಅಂತ ಅಂದ್ಕೊಂಡಿದ್ದಾಳೆ ಅಂತ ನಿಮಗೆ ನೆನಪಿರ್ಬೋದು. ಅದು ನನಗೆ ಹೇಳಿದ್ರೆ ಡೈರೆಕ್ಟಾಗಿ. ಈಗ ನಿಮಗೆ ಅಲ್ಲೊಂದು ಇಕ್ಕಟ್ಟು ಬರುತ್ತೆ, ಮನೆ ಮಗನಾಗಿ ಏನು ಹೆಣ್ಮಕ್ಳು ಓಟ್ ತೊಗೊಳೋದಾ ಅಥವಾ ಅಲ್ಲಿ ಮದ್ಯ ತೊಗೊಳ್ತಿರುವಂತಹ ಗಂಡಸರು ಓಟ್ ತೊಗೊಳೋದಾ ಅಂತ ಬಂದಾಗ ಎರಡೂ ದೋಣಿ ಮೇಲೆ ಕಾಲಿಟ್ಟಂಗೆ ಕಾಣ್ತಿದೆ ಅನ್ನೋದೇ ಈಗ ಸಮಸ್ಯೆ ನಮಗೆ ಕಾಣ್ತಿರೋದು. ಸ್ಪಷ್ಟವಾಗಿ ಏನಾದರೂ ಅಲ್ಲಿ ಹೆಣ್ಮಕ್ಳಿಗೆ ಒಂದು ನಿಲುವು ತೊಗೊಂಡಿಲ್ಲಪ್ಪ ನಾವು ಬಿಡಿಸ್ತೀವಿ ಅಂತ ಹೇಳಿದ್ರೆ ಏನಾಗುತ್ತೆ, ಲಾಸ್ ಏನಾಗುತ್ತೆ? ಹೇಳದ್ನಲ್ಲ, ಅಧಿಕಾರವನ್ನು ಮೊದಲು ಪಡೆಯಬೇಕು. ನೀವು ಮುಳ್ಳನ್ನು ಮುಳ್ಳಿನಲ್ಲೇ ತೆಗಿಬೇಕು ಅಂತಕ್ಕಂಥದ್ದು ಇದೆ ಗಾದೆ ಮಾತು, ಹಿರಿಯರ ಗಾದೆ ಮಾತು. ಆ ಸಮಯ ಬಂದಾಗ ನನ್ನ ಸ್ಪಷ್ಟತೆ ಇದೆ ಅಲ್ಲಿ. ಆ ಸ್ಪಷ್ಟತೆಯನ್ನು ಈ ನಾಡಿನ ನನ್ನ ತಾಯಂದ್ರ ಭಾವನೆಗಳೇನಿದೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಗೊತ್ತು. ತಾತ್ವಿಕವಾಗಿ ತಾವು ಮದ್ಯಪಾನ ನಿಷೇಧದ ಪರವಾಗಿದ್ದೀರಿ. ನಾನು ಅದು ಪರವಾಗಿರೋನು, ನಾನು ಗುರುಗಳ ಪರವಾಗಿರೋನು, ನಾನು ತಾತ್ವಿಕ ನಮ್ಮ ಗುರುಗಳ ಪರವಾಗಿರೋನೆ. ಬ್ರದರ್ ಇನ್ನೇನೋ ಒಂದು ಕೇಳಿದ್ರು ಭ್ರಷ್ಟಾಚಾರದ ಈಗ ಅಲ್ಲ ಭ್ರಷ್ಟಾಚಾರ ಮತ್ತು ರಾಜಕೀಯ ಒಟ್ಟಿಗೆ ಸೇರ್ಕೊಂಡಿದ್ರಿ, ನಾನು ತಗೊಳ್ಳಿಲ್ಲ, ಬರ್ತೀನಿ ಅಲ್ಲಿಗೆ.
ನೀರಿನ ಸಮಸ್ಯೆ ಬಗ್ಗೆ ನೀರು ನೀವು ಇಸ್ರೇಲ್ ಪ್ರವಾಸ ಬೇರೆ ಮಾಡಿದ್ರಿ, ಅದರಲ್ಲಿ ನೀವು ಅನಾಲಿಸಿಸ್ ಬೇರೆ ಮಾಡ್ಕೊಂಡ್ಬಂದ್ರಿ. ಬೆಂಗಳೂರು ನಗರದಲ್ಲೂ ಬಹಳಷ್ಟು ನೀರಿನ ಸಮಸ್ಯೆ ಇದೆ. ಬೆಂಗಳೂರು ಮಾತ್ರ ಅಲ್ಲ, ಇವಾಗ ನೀವು ಮಂಗಳೂರು ತಗೊಂಡ್ರು, ನಾರ್ತ್ ಕರ್ನಾಟಕದ ಬಹಳಷ್ಟು ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ. ಕುಡಿಯುವ ನೀರಿನ ಸಮಸ್ಯೆ ಇದೆ, ಅದರ ಜೊತೆಗೆ ರೈತರಿಗೂ ಕೂಡ ನೀರಿನ ಸಮಸ್ಯೆ ಇದೆ. ಈಗ ಧಾರಾಳವಾಗಿ ಕರಾವಳಿನಲ್ಲಿರುವಂಥ ಸೀ ವಾಟರ್ ಪ್ಯೂರಿಫಿಕೇಷನ್ನ ನೀವು ಯಾಕೆ ಡೆವಲಪ್ ಮಾಡಬಾರ್ದು, ಅಥವಾ ಆ ಥರಕ್ಕೇನಾದರೂ ವಿಷನ್ ಇದೆಯಾ, ಅದರ ಯೋಜನೆಗಳೇನು ಅನ್ನೋದು? ಅದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ನೀವೇನು ಹೇಳಿದಿರಿ, ನೀರಿನ ಸಮಸ್ಯೆ ಇರತಕ್ಕಂಥದ್ದು ಸತ್ಯ ಇದೆ. ಈಗ ನಮ್ಮ ಮೊನ್ನೆ ಬಿ ಬಿ ಸಿ ವರದಿನೇ ಬೆಂಗಳೂರು 2031 ಏನೋ ಮುಂದಿನ ದಿನಗಳಲ್ಲಿ ಕೇಪ್ ಟೌನ್ ಆಗುತ್ತೆ, ಬೆಂಗಳೂರಿನ ಕುಡಿಯೋ ನೀರೇ ಸಿಗೋದಿಲ್ಲ, ಮುಂದೆ ಆ ರೀತಿ ಅನಾಹುತ ಆಗದೇ ಇರಲಿಕ್ಕೆ ಏನು ಮಾಡಬೇಕು ಅನ್ನೋದು ಈಗಲೇ ನಾವು ಅದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಕೆರೆಗಳಿದ್ವು, ಕೆರೆಗಳನ್ನು ಇವತ್ತು ಯಾರು ಮುತ್ತಕ್ಕಂಥ ಕೆಲಸ ಮಾಡ್ತಾ ಹೋದರು, ಆ ಕೆರೆಗಳನ್ನ ರಕ್ಷಣೆ ಮಾಡಲಿಕ್ಕೆ ನಾವೇನು ಕೆಲಸ ಮಾಡಿದ್ದೀವಿ? ಇವತ್ತು ಈಗಲೂ ಇರ್ತಕ್ಕಂಥ ಕೆರೆಗಳೆಲ್ಲ ರಿಯಲ್ ಎಸ್ಟೇಟ್ ಪಾಲಾಗಿದೆ, ರಿಯಲ್ ಎಸ್ಟೇಟ್ ಅಲ್ಲಿ ಇರೋರೆಲ್ಲ ರಾಜಕಾರಣದಲ್ಲಿ ಇದ್ದಾರೆ. ಹೆಂಗೆ ಸರ್ ನೋಡಿ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಕಟ್ಟಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ನಾನು ರೆಡಿ ಇರತಕ್ಕಂಥದ್ದೇ ಬೆಕ್ಕಿ ಗಂಟೆ ಕಟ್ಟಲಿಕ್ಕೋಸ್ಕರ ಯಾವ್ದು ಕಟ್ಟಬೇಕು ಅಂದರೆ ನಿಮ್ಮ ಪಕ್ಷದಲ್ಲಿ ಹಾಗಾದರೆ ರಿಯಲ್ ಎಸ್ಟೇಟ್ ಕೊಳಗಳಿಗೆ ಯಾವುದೇ ಪಕ್ಷದಲ್ಲಿರಲಿ, ನನ್ನ ಪಕ್ಷದಲ್ಲೂ ಇರಲಿ, ಅವನ ಮೇಲೆ ಕಠಿಣವಾದಂಥ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಹೇಳೋನು ನಾನೇ. ಒಂದೇ ನಿಮಿಷ, ನಾನು ಮುಖ್ಯಮಂತ್ರಿ ಇದ್ದಾಗ ಅವತ್ತು 20 ತಿಂಗಳಲ್ಲಿ ಒಂದು ಕಾನೂನೇ ತಂದೆ. ಯಾರು ಭೂಗಳರಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಒಂದು ಕಾನೂನು ತಂದೆ, ಇಂಪ್ಲಿಮೆಂಟ್ ಆಗಲಿಲ್ಲ. ಈ ಕ್ಷಣದವರು ಗುರುಗಳು ಹೋರಾಟ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ನನಗೆ ಇವತ್ತು ಯಾರು ಭೂಗಳರು ಯಾವುದೇ ಪಕ್ಷದಲ್ಲಿ, ನಾನೀಗ ರಾಜಕೀಯಕ್ಕೆ ಬರ್ತಾ ಇರೋದ್ರಿಂದ ಬಹಳ ಸ್ಪಷ್ಟವಾಗಿ ಕೇಳಿಬಿಡ್ತೀನಿ. ರಿಯಲ್ ಎಸ್ಟೇಟ್ ಕುಳಗಳು ಅಂತ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೋ ಅವರಿಗೆ ತಮ್ಮ ಪಕ್ಷದಲ್ಲಿ ಸ್ಥಾನ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ನಾನು ಯಾರೇ ಅಕ್ರಮವಾಗಿ ಸರ್ಕಾರದ ಭೂಮಿಗಳನ್ನು ರೆಕಾರ್ಡ್ಸ್ತಿದ್ದು ಇವತ್ತೇನಾದ್ರೂ ಭೂ ಕಬಳಿಕೆ ಮಾಡ್ತಕ್ಕಂಥವ್ನು ನನ್ನ ಪಕ್ಷದಲ್ಲಿ ಇದ್ರೂ ಯಾವುದೇ ಕಾರಣಕ್ಕೂ ಎನ್ಕರೇಜ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕಠಿಣವಾದಂಥ ಕ್ರಮ ತೆಗೆದುಕೊಳ್ತಕ್ಕಂಥ ಡೈರೆಕ್ಷನ್ ಕೊಡ್ತೀನಿ. ಅವ್ರು ನಮ್ಮ ಪಕ್ಷದಲ್ಲಿ ಅಂಥವ್ರಿಗೆ ಜಾಗನೂ ಕೊಡೋದಿಲ್ಲ. ಹೌದು ಮಾಡ್ತೀನಿ, ನಮ್ಮಲ್ಲಿ ಸಲ ಅದು ವೆರಿಫೈ ಮಾಡೇ ಕೊಡ್ತಾ ಇದ್ದೀವಿ. ಫೈನ್, ಅಭಿವೃದ್ಧಿಯ ಬಗ್ಗೆ ಮಾತಾಡೋದು ಯಾವಾಗಲೂ ತುಂಬ ಸಾಫ್ಟಾಗಿ ಮಾತಾಡಬೇಕಾಗತ್ತೆ, ಅಲ್ಲಿ ತುಂಬ ಎಕ್ಸೈಟ್ಮೆಂಟ್ ಇರೋದಿಲ್ಲ ಆ ಥರದ ಒಂದು ಚರ್ಚೆ. ಆದರೆ ರಾಜಕಾರಣ ಹಾಗಲ್ಲ, ಅಲ್ಲೊಂದಿಷ್ಟು ಆವೇಶ ಆಕ್ರೋಶ ಇರುತ್ತೆ. ಆ ಚರ್ಚೆಗೆ ನಾನು ಬರ್ತೀನಿ. ಯಾಕೆ ಅಂತಂದರೆ ಜಾತ್ಯತೀತ ಜನತಾದಳದ ಮುಂದಿನ ರಾಜಕೀಯ ನಡೆಗಳೇನಿರುತ್ತವೆ ಅನ್ನೋದು ಈ ಸಲದ ಚುನಾವಣೆಯಲ್ಲಿ ತುಂಬ ಕುತೂಹಲದ ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಚುನಾವಣಾ ಚದುರಂಗದ ದಿಕ್ಸೂಚಿ. ನಾನೀಗ ರಾಜಕೀಯದ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀನಿ. ಅನೇಕ ಪ್ರಾದೇಶಿಕ ಪಕ್ಷಗಳು ಎಲ್ಲ ಕುಟುಂಬ ರಾಜಕಾರಣದ ಪಕ್ಷಗಳಾಗಿವೆ. ಯಾವುದೇ ರಾಜ್ಯಕ್ಕೆ ಹೋಗಿ, ನಮ್ಮಲ್ಲೂ ಜಾತ್ಯತೀತ ಜನತಾದಳ ಅನ್ನೋದು ಒಂದು ಕುಟುಂಬ ರಾಜಕಾರಣದ ಪಕ್ಷ ಅಂತಿದೆ, ಒಂದು ಜಾತಿಗೆ ಸೀಮಿತವಾದ ಪಕ್ಷ ಅಂತಿದೆ. ಅದರಿಂದ ಹೊರಗಡೆ ಬರೋದಕ್ಕೆ ತಾವು ಏನು ತುಂಬ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದು ನಮಗೆ ಕಾಣ್ತಿಲ್ಲ ಹೊರಗಡೆ. ಆರ್ ಯು ಡೂಯಿಂಗ್ ಎನಿಥಿಂಗ್ ಟು ಗೆಟ್ ಔಟ್ ಆಫ್? ನಾನು ಪ್ರಾಮಾಣಿಕವಾಗಿ ಮಾಡಿದ್ರೂ ಕಾಣಿಸ್ತಿಲ್ಲ ಅಂತ ಹೇಳ್ತೀನಿ. ನಿಮಗೆ ಕಾಣಿಸ್ತೇ ಇರ್ಬೋದು. ಏನು ಮಾಡ್ತಿದ್ರಿ? ನಿಮಗೆ ಕಾಣಿಸ್ತೇ ಇರ್ಬೋದು. ಏನು ಮಾಡ್ತೀವಿ? ಮಾಧ್ಯಮದ ಸ್ನೇಹಿತರಿಗೆ ನಾನು ಪ್ರಾಮಾಣಿಕವಾಗಿ ಜಾತಿಯ ಕ್ಲಚಸ್ಸಿಂದ ಹೊರಗೆ ಬಂದು ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು. ಕುಟುಂಬ ರಾಜಕಾರಣ ರಾಜ್ಯದ ಜನತೆಯ ಕಣ್ಣಿಗೆ ತೋರಿಸಿದ್ದೆ ನಾನು. ನನಗೆ ನಾನು ಬಂದಿರತಕ್ಕಂಥದ್ದು ಒಂದು ಸಮಾಜದ ಹಿನ್ನೆಲೆಯಲ್ಲಿ ಬಂದಿದ್ದರು, ಒಂದು ಜಾತಿಯಿಂದ ಬಂದಿದ್ದರು. ನನ್ನನ್ನು ಯಾರೂ ಈ ರಾಜ್ಯದಲ್ಲಿ ಒಂದು ಜಾತಿಯ ನಾಯಕನಾಗಿ ಬಿಂಬಿಸಿಲ್ಲ ಈ ಕ್ಷಣದವರೆಗೆ. ನನ್ನನ್ನು ಯಾವುದೇ ಭಾಗಕ್ಕೆ ನಾನು ಹೋದರು ನನ್ನನ್ನು ಒಂದು ಜಾತಿಯ ಒಂದು ನಾಯಕನಾಗಿ ಬಿಂಬಿಸಿಲ್ಲ. ಕುಮಾರಸ್ವಾಮಿಯವರಿಗೆ ವೈಯಕ್ತಿಕವಾಗಿ ಹಾಗಿಲ್ಲದೆ ಇರ್ಬೋದು, ಆದರೆ ಜಾತ್ಯತೀತ ಜನತಾದಳ ಅನ್ನುವ ಪಕ್ಷಕ್ಕೆ ಆ ಥರದ ಒಂದು ಐಡೆಂಟಿಟಿ ಇದೆ. ಇದು ಕೆಲವು ವ್ಯಕ್ತಿಗಳು ನಮ್ಮ ಬೆಳವಣಿಗೆಯನ್ನು ಸಹಿಸಲಿಕ್ಕೆ ಆಗದೇ ಇರತಕ್ಕಂಥವ್ರು ಇದನ್ನು ವ್ಯವಸ್ಥಿತವಾಗಿ ಒಂದು ಪಿತೂರಿ ನಡೆಸ್ತಾ ಇರತಕ್ಕಂಥದ್ದು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಆಗಿದ್ದರೆ ಕಾಂಗ್ರೆಸ್ ಪಕ್ಷದಲ್ಲಿರಲಿ ಬಿ ಜೆ ಪಿ ಪಕ್ಷದಲ್ಲಿರಲಿ, ಆಗಿದ್ದರೆ ಅಪ್ಪ ಮಕ್ಕಳು ರಾಜಕಾರಣದಲ್ಲಿ ಇಲ್ಲವೆ, ಕುಟುಂಬ ರಾಜಕಾರಣ ಇಲ್ಲವೆ, ಎಷ್ಟು ಉದಾಹರಣೆ ಕೊಡ್ಬೋದು ನಿಮಗೆ? ಕರೆಕ್ಟ್. ಯಾತಕ್ಕೆ ಅವರ ಬಗ್ಗೆ ಹೇಳೋದಿಲ್ಲ? ಯಾತಕ್ಕೆ ಅವರ ಬಗ್ಗೆ ಹೇಳೋದಿಲ್ಲ? ಈಗ ಒಂದೇ ನಿಮಿಷ ಸಿದ್ದರಾಮಯ್ಯನವರು ತಮ್ಮ ಮಗನನ್ನ ಎಲೆಕ್ಷನ್ಗೆ ಕರ್ಕೊಂಡು ಬರೋದ್ರ ಬಗ್ಗೆ ಅದಕ್ಕೋಸ್ಕರಲೇ ಹೇಳ್ತಾ ಇದ್ದೇನೆ. ಅದು ಒಂದೇ ನಿಮಿಷ ಸರ್, ನಿಮ್ಮ ಪ್ರಶ್ನೆಗೆ, ಎಸ್, ನಮ್ಮ ಪಕ್ಷ ಜಾತ್ಯತೀತ ಪಕ್ಷ ಅಂತಕ್ಕಂಥ ಹೆಸರನ್ನ ಇಟ್ಟಿದ್ದರು. ಇವತ್ತು ಒಂದು ಡೈನಾಸ್ಟಿ ಪಕ್ಷ ಅಂತಕ್ಕಂಥದ್ದು ನೀವೇನು ಹೇಳ್ತಾ ಇದ್ದೀರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ರಾಷ್ಟ್ರೀಯ ಪಕ್ಷಗಳಲ್ಲಿರ್ತಕ್ಕಂಥ ರಾಜಕಾರಣಿಗಳು
ಪ್ರಮುಖವಾದಂಥ ಸ್ಥಾನದಲ್ಲಿ ಇರ್ತಕ್ಕಂಥವರು ಈ ಡೈನಾಸ್ಟಿ ಪಕ್ಷ ಅಂತ, ಈ ಒಂದು ಪಕ್ಷ ಕುಟುಂಬ ಪಕ್ಷ ಅಂತಕ್ಕಂಥ ನೀನು ಹೇಳ್ತಾ ಇದ್ದೀರಿ, ಈ ಪಕ್ಷದಿಂದಲೇ ಬೆಳೆದು ಇವತ್ತು ಅಲ್ಲಿ ನಾಯಕರಾಗಿದ್ದಾರೆ. ಈ ಪಕ್ಷ ಬೆಳೆಸಿದೆ ಅವರನ್ನು, ಬರೀ ಕುಟುಂಬದಲ್ಲಿ ಇರ್ತಕ್ಕಂಥವ್ರನ್ನ ಬೆಳೆಸಿದೆ. ಈ ಪಕ್ಷ ಇನ್ನೂ ಬೆಳೆಯೋದಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಹೊರಗಡೆ ಹೋಗಿರಬಹುದು. ಯಾರು ತಾವು ಯಾರ ಬಗ್ಗೆ ಮಾತಾಡ್ತೀವಿ? ಅವ್ರನ್ನ ಆ ಪಕ್ಷಗಳು ಗುರುತಿಸಬೇಕಾದ್ರೆ ಈ ಪಕ್ಷವೇ ತಾನೆ, ಈ ಪಕ್ಷದಲ್ಲಿ ಅವ್ರು ಬೆಳೆದಿದ್ದಕ್ಕೆ ತಾನೇ ಅವ್ರನ್ನ ಗುರುತಿಸಿರೋದಲ್ಲಿ. ಅವರು ಸಿದ್ದರಾಮಯ್ಯನವ್ರನ್ನ ಯಾರು ಕೇಳ್ತಾ ಇದ್ರು? ಸಿದ್ದರಾಮಯ್ಯನವರು ಜಾತ್ಯತೀತ ಜನತಾ ದಳ ಅನ್ನಕ್ಕಿಂತ ಜನತಾ ಪರಿವಾರದಲ್ಲಿ ಬೆಳೆದಿದ್ರು. ಸಿದ್ದರಾಮಯ್ಯನವರ ಬೆಳವಣಿಗೆಗೆ ಜನತಾ ಪರಿವಾರದಲ್ಲಿ ಸನ್ಮಾನ್ಯ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಶಕ್ತಿ ಬೇರೆ ಇನ್ಯಾವುದೇ ನಾಯಕರು ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರಿಗೆ. ಅವರು ಈ ರಾಜ್ಯದಲ್ಲಿ ಜನತಾ ದಳದಲ್ಲಿ ನಾನು ಎಷ್ಟೇ ಹೋರಾಟ ಮಾಡಿದ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಈ ಪಕ್ಷ ಮಟ್ಟಕ್ಕೆ ಬರೋದಿಲ್ಲ, ಆ ಒಂದು ಹಿನ್ನೆಲೆ ಒಳಗೆ ಅವ್ರು ಹೋಗಿದ್ದಾರಷ್ಟೇ. ಕುಮಾರಸ್ವಾಮಿಯವರೇ, ಈಗ ಸಿದ್ದರಾಮಯ್ಯನವರು ತಮ್ಮಲ್ಲಿ ಬೆಳೆಯೋಕ್ಕಾಗಲಿಲ್ಲ ಅಂತನೋ, ತಾವು ಬೆಳೆಸಿದ ಮೇಲೆ ಇನ್ನೆಲ್ಲೋ ಫಲ ಹುಡ್ಕೊಂಡು ಹೋದರೆ ಅದು ಬೇರೆ ವಿಚಾರ. ಈಗ ಜಾತ್ಯತೀತ ಜನತಾ ದಳಕ್ಕೆ ಒಂದು ಕುಟುಂಬದ ಪಕ್ಷ ಅಂತ ಹೆಸರು ಬರಲಿಕ್ಕೆ ಕಾರಣಗಳಿಲ್ಲದೇ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಜ್ಯಾಧ್ಯಕ್ಷ ಅಧ್ಯಕ್ಷರು ಕುಮಾರಸ್ವಾಮಿಯವರು, ಜನರಲ್ ಸೆಕ್ರೆಟರಿ ಪ್ರಜ್ವಲ್, ಹೋ ಒಂದು ಒಂದು ಪಕ್ಷದ ಒಡೆತನವೇ ಒಂದು ಕುಟುಂಬದಲ್ಲಿದೆ. ಕಾಂಗ್ರೆಸ್ ಪಕ್ಷ ನೆಹರು ಕುಟುಂಬದಲ್ಲಿರೋ ಹಾಗೆ ಜಾತ್ಯತೀತ ಜನತಾ ದಳ ದೇವೇಗೌಡರ ಕುಟುಂಬದಲ್ಲಿದೆ. ಅದನ್ನು ಮೀರಬೇಕು ಅಂದರೆ ಏನು ಮಾಡಿ? ಒಂದೇ ನಿಮಿಷ ಅದಕ್ಕೆ ಹೇಳ್ತೀನಿ. ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ನಾನು ರಾಜ್ಯದ ಅಧ್ಯಕ್ಷ, ಪ್ರಜ್ವಲ್ ರೇವಣ್ಣವರು ಜನರಲ್ ಸೆಕ್ರೆಟರಿ ಅಂತ ಹೇಳಿದ್ದೀರಿ. ಜನರಲ್ ಸೆಕ್ರೆಟರಿಗಳು ಒಂದು 25 ಜನ ಇದ್ದಾರೆ, ಅದರಲ್ಲಿ ಅವನೊಬ್ಬ ಇದ್ದಾರೆ. ಟಿಕೆಟ್ ವಿಚಾರಕ್ಕೆ ಬಂದರೆ, ನಿಲ್ಲದು ಕುಟುಂಬದಿಂದ ಒಂದು 4-5 ಜನ ನಿಲ್ತಾರೆ. ರೇವಣ್ಣವ್ರು ನಿಲ್ತಾರೆ, ಕುಮಾರಸ್ವಾಮಿಯವ್ರು ನಿಲ್ತಾರೆ, ಅನಿತಾ ಕುಮಾರಸ್ವಾಮಿ ಅವರು ನಿಲ್ತಾರೆ, ಭವಾನಿಯವ್ರು ನಿಲ್ತಾರೆ, ಪ್ರಜ್ವಲ್ ಅವರು ನಿಲ್ತಾರೆ ಅನ್ನೋ ಥರದ ಒಂದು ವಾತಾವರಣ ಇದೆ. ತಾವು ಅದನ್ನು ಮೀರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ಅದನ್ನು ಸೃಷ್ಟಿ ಮಾಡಿರೋರು ಯಾರು? ಮಾಧ್ಯಮ. ಈಗ ತಾವೇ ನಿಂತಿದ್ದೀರಿ, ಮಾಡಿದ್ರು ನೀವುಗಳು ಮಾಡ್ತಾರೆ. ಈಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ, ಮೊದಲನೇ ಕಂತಿನ ಲಿಸ್ಟು ಮೊನ್ನೆ ಅನೌನ್ಸ್ ಮಾಡಿದ್ದೇನೆ, ನೂರಾರು ಬಾರಿ ಹೇಳಿದ್ದೇನೆ, ಇಬ್ಬರೇ ಚುನಾವಣೆ ನಿಲ್ತಕ್ಕಂಥದ್ದು ಅಂತ ಹೇಳಿ ಚುನಾವಣೆ ನಿಲ್ತಕ್ಕಂಥದ್ದು. ಈಗ ಎರಡೇ ಹೆಸರು ಬಂದಿರತಕ್ಕಂಥದ್ದು, ಮತ್ತು ಪುನಃ ನಾವು ಟಿಕೆಟ್ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಸೊ ಇಬ್ಬರೇ ಮತ್ತೆ ಈ ವೇದಿಕೆಯಿಂದ ರೀಇಟರೇಟ್ ಮಾಡ್ತಾ ಇದ್ದೀರಿ, 1900 ಕುಮಾರಸ್ವಾಮಿಯವರು ಮತ್ತು ರೇವಣ್ಣನವರು ಬಿಟ್ಟರೆ ದೇವೇಗೌಡರು ಇನ್ನೊಬ್ಬರು. ನಿಮ್ಮ ಪ್ರಶ್ನೆಗೆ ನಾನು ಕನ್ಫರ್ಮ್ ಮಾಡ್ತಾ ಇದ್ದೇನೆ ಇಲ್ಲ ಅಂತೇಳಿ. ಫೈನ್ ಫೈನ್, ಐ ವಿಲ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ನಾನು ಪ್ರಾರಂಭದಲ್ಲೇ ಹೇಳಿದೆ ಈ ಸಲದ ಚುನಾವಣೆ ಸಿದ್ದರಾಮಯ್ಯ ವರ್ಸಸ್ ಮೋದಿ ಚುನಾವಣೆ ಅಂತ ಆಗ್ತಾ ಇದೆ. ಕುಮಾರಸ್ವಾಮಿಯವರ ಸ್ಥಾನ ಎಲ್ಲಿದೆ ಅಲ್ಲಿ? ಇಲ್ಲಿ ನಾನು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರತಕ್ಕಂಥದ್ದು ಆ ಥರದೊಂದು ವಾತಾವರಣ ಮಾಧ್ಯಮದಷ್ಟೇ ಇಲ್ಲ, ಇಡೀ ರಾಜ್ಯದಲ್ಲಿ ಆ ಥರದೊಂದು ವಾತಾವರಣ ಇದೆ. ಅದಿಲ್ಲ, ರಾಜ್ಯದಲ್ಲಿ ಆ ಪರಿಸ್ಥಿತಿ ಇಲ್ಲ. ಅದು ನೀವು ಪ್ರತಿನಿತ್ಯ ನಮ್ಮ ಕನ್ನಡದ ಚಾನೆಲ್ಗಳು ಸಿದ್ದರಾಮಯ್ಯ ವರ್ಸಸ್ ಮೋದಿ ಅಂತ ಬಿಂಬಿಸ್ಕೊಂಡಿರೋ ನೀವು ಚಾನೆಲ್ಗಳು. ಆದರೆ ವಾಸ್ತವಾಂಶಕ್ಕೆ ಹೋದಾಗ ಕುಮಾರಸ್ವಾಮಿ ಶಕ್ತಿ ನರೇಂದ್ರ ಮೋದಿಗಿಂತ ಸಿದ್ದರಾಮಯ್ಯನಿಗಿಂತಲೂ ಒಂದು ಹೆಜ್ಜೆ ಮುಂದಿದೆ ಅಂತಕ್ಕಂಥದ್ದು ನೀವು ರೆಕಗ್ನೈಸ್ ಮಾಡ್ಕೊಂಡಿಲ್ಲ. ಓಕೆ, ಅವರಿಬ್ಬರಿಗೆ ಸ್ಕೋಪ್ ಕೊಟ್ಕೊಂಡಿದ್ದೀರಿ ಅಷ್ಟೇ. ತಾವು ಹಾಗೆ ತಾವು ಆಟದಲ್ಲಿದ್ದೀರಿ, ಸೀರಿಯಸ್ ಆಗಿದ್ದೀರಿ, ಅವ್ರ ಜೊತೆನೇ ಇದ್ದೀರಿ ಅಂತಂದರೆ ವಿಲ್ ಇಟ್ ಬಿ ಕುಮಾರಸ್ವಾಮಿ ವರ್ಸಸ್ ಮೋದಿ ಆರ್ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ? ಈಗ ಕುಮಾರಸ್ವಾಮಿ ವರ್ಸಸ್ BJP ಕಾಂಗ್ರೆಸ್, ಜನತಾ ದಳ ವರ್ಸಸ್ ಕಾಂಗ್ರೆಸ್ BJP, ಎರಡೂ ತಮಗೆ ಸಮಾನ ಶತ್ರುಗಳು. ಹೌದು, ಇದರಲ್ಲಿ ಯಾವ ಸಂಶಯನೇ ಇಲ್ಲ. ತಾವು ಯಾವುದೋ ಒಂದು ಪಕ್ಷಕ್ಕೆ ಈಚೆಗೆ ಯಾಕೆ ಸ್ವಲ್ಪ ಹತ್ತಿರ ಆಗ್ತಿದ್ದೀರ ಅನ್ನೋ ಥರದ ಒಂದು. ಯಾವ ಪಕ್ಷಕ್ಕೆ? ಭಾರತೀಯ ಜನತಾ ಪಕ್ಷಕ್ಕೆ ಹತ್ತಿರ ಆಗ್ತಿದ್ದೀರ ಹತ್ತಿರ ಆಗ್ತಿದೆ ಅನ್ನಿಸ್ತಿದೆ ನನಗೆ. ಯಾಕೆ ಹತ್ತಿರ ಆಗ್ತಿರಬಹುದು ಅಂತ ಅನ್ನಿಸ್ತು ಅಂತಂದರೆ, ತಾವು ಈಚೆಗೆ ಮಾಡ್ತಾ ಇರೋ ಭಾಷಣಗಳು, ತಾವು ಮತ್ತು ದೇವೇಗೌಡರು, ಟಾರ್ಗೆಟ್ ಈಸ್ ಸಿದ್ದರಾಮಯ್ಯ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ತಮ್ಮ ಟಾರ್ಗೆಟ್ ಆಗಬೇಕು. ಅಟ್ ದ ಸೇಮ್ ಟೈಮ್ ಅಲ್ಲಿ ನರೇಂದ್ರ ಮೋದಿ ಅವರೆಲ್ಲೋ ದಾವೋಸ್ಗೆ ಹೋಗ್ತಾರೆ, ದಾವೋಸ್ನಲ್ಲಿ ದೇವೇಗೌಡರ ಹೆಸರು ತಗೊಂಡ್ಬಿಡ್ತಾರೆ. GST ಅನೌನ್ಸ್ ಮಾಡುವಾಗ ದೇವೇಗೌಡರನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ. ದೇವೇಗೌಡರ ಮನೆಗೆ ಪಿಯೂಷ್ ಗೋಯಲ್ ಅವರು ಹೋಗಿ ಮೀಟ್ ಮಾಡಿಕೊಂಡು ಬರ್ತಾರೆ. ಆ್ಯಂಡ್ ಎಲ್ಲೂ ಮೋದಿಯವರ ಬಗ್ಗೆ, ಭಾರತೀಯ ಜನತಾ ಪಕ್ಷದ ಬಗ್ಗೆ, ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡದಷ್ಟು ಕಟುವಾದ ಮಾತುಗಳಲ್ಲಿ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ಮಾತಾಡ್ತಾ ಇಲ್ಲ. ಇಂಡಿಕೇಷನ್ ಅಲ್ಲ, BJP ಬಗ್ಗೆಯೂ ಅಷ್ಟೇ ಕಠಿಣವಾದಂಥ ರೀತಿಯಲ್ಲೇ ಚರ್ಚೆ ಮಾಡಿದ್ದಾನೆ. ಒಂದು ವೇಳೆ ತಾವು ಮುಖ್ಯಮಂತ್ರಿ ಆಗೋ ಸಂದರ್ಭ ಬಂದರೆ ಅದಕ್ಕೆ ಇನ್ಯಾರದ್ದೋ ಒಬ್ಬರದ್ದು ಒತ್ತಾಸೆ ಬೇಕು ಅಂತಂದರೆ ತಾವು ಕಾಂಗ್ರೆಸ್ನ ಆರಿಸ್ಕೊಳ್ತೀರೋ BJP ಆರಿಸ್ಕೊಳ್ತೀರ? ಆ ಪ್ರಶ್ನೆ ಬರೋದೇ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬರೋದೇ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ರೇ ಪ್ರಶ್ನೆ ನನ್ನಲ್ಲಿ ಇಲ್ಲ ಇವತ್ತು.
ನನ್ನ ಲೆಕ್ಕದಲ್ಲಿ ಹಂಗ ಅಸೆಂಬ್ಲಿ ಆಗುತ್ತೆ ಅಂತ ನಾನು ಖಚಿತವಾಗಿ ಹೇಳ್ತೇನೆ. ಹಂಗ ಅಸೆಂಬ್ಲಿ ಆಗುತ್ತೆ. ನೀವು ಯಾವ ಪರ ಇದ್ದೀರಿ ಅನ್ನೋದು ಹೇಳ್ಬೇಕು. ಅಂತ ಪರಿಸ್ಥಿತಿ ಬಂದಾಗ ನೀವು ಯಾವ ಪರ ಇದ್ದೀರಿ ಹೇಳ್ಬೇಕು. ಅದು ತಮ್ಮ ಗಮನಕ್ಕೆ ತರ್ತೀನಿ. ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಬಿ ಜೆ ಪಿ ಜೊತೆ ಅಲೈನ್ಸ್ ಮಾಡಿಕೊಂಡ್ರು. ಬಿ ಜೆ ಪಿ ಮತ್ತು ಮಾಯಾವತಿ ಬಿ ಜೆ ಪಿ ಅಲ್ಲಿ ಬಿ ಎಸ್ ಪಿನ ನಾಶ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನಾ ಜೊತೆ ಅಲೈನ್ಸ್ ಮಾಡ್ಕೊಂತು ಇವತ್ತು ಶಿವಸೇನಾನ ಬದಿಗೊತ್ತಿ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಸೊ ಕರ್ನಾಟಕದಲ್ಲಿ ತಾವು ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಅದು ಬೇರೆ ಬೇರೆ ಕಾರಣ ಇರ್ಬೋದು, ತಮಗೆ ಜಸ್ಟಿಫಿಕೇಶನ್ ಇರ್ಬೋದು. ತಾವು ಅದಕ್ಕೊಂದು ಅವಕಾಶ ಕೊಟ್ಟರಿ ಅಧಿಕಾರದ ಭಾಗವಾಗೋಕ್ಕೆ, ಇವತ್ತು ತಮ್ಮನ್ನ ಹಿಂದಕ್ಕೆ ತಳ್ಳಿ ಇವತ್ತು ಅವ್ರ ಮುಂದೆ ಹೋಗಿದ್ದಾರೆ. ಈಗ ಮುಂದೆ ತಾವೇನಾದರೂ ಆ ಥರದ ಅವಕಾಶ ಕೊಟ್ಟರೆ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದ್ದಾರೆ, ಕುಮಾರಸ್ವಾಮಿಯವರು ಒಂದು 30-40 ಸೀಟು ಅಥವಾ 50-60 ಸೀಟು ಬಂದರೆ ಇವರು ಬಿ ಜೆ ಪಿ ಜೊತೆ ಸೇರ್ತಾರ, ಕಾಂಗ್ರೆಸ್ ಜೊತೆ ಸೇರ್ತಾರ, ಸಿದ್ಧಾರ್ಥ ಚರ್ಚೆಗಳು ತಮ್ಮ ಮಾತಿನ ಸಾರಾಂಶ ನಾನು ಅರ್ಥ ಮಾಡ್ಕೋಬಹುದಾಗಿದ್ರೆ, ಅಕಸ್ಮಾತ್ ದೊರೆಸ್ವಾಮಿಯವರು ಬಹಳ ಖಚಿತವಾಗಿ ಹೇಳಿದರು ಹಂಗ ಅಸೆಂಬ್ಲಿ ಬರುತ್ತೆ, ಬಂದರೆ ಯಾವ ಕಡೆ ಇರ್ತೀರಿ ತಾವು ಹೇಳಬೇಕು ಅಂತ ಸಿದ್ದನಗೌಡರು ಭಾಳ ಸ್ಪಷ್ಟವಾಗಿರ್ತಾರೆ, ಹೇಳ್ತಿದ್ದಾರೆ. ಅಕಸ್ಮಾತ್ ಹಾಗೆ ಬಂದರೆ ಭಾರತೀಯ ಜನತಾ ಪಕ್ಷದ ಕಡೆ ಜೊತೆ ಸೇರ್ಕೋಬೇಡಿ ಅನ್ನೋದು ತಮ್ಮ ಮಾತಿನ ಅರ್ಥ. ಇನ್ನೊಂದು ಅದ್ರ ಜೊತೆಗೆ ನಿಮ್ದು ಜಾತ್ಯತೀತ ಪಾರ್ಟಿ ಅಥವಾ ನಾವು ಏನು ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡಿರುವಂತ ಪಕ್ಷ ಅಂತ ನಾವು ನಂಬ್ಕೊಂಡಿದೀವಿ. ಆದ್ರೆ ಅದೇ ಬಿಜೆಪಿ ಏನ್ ಹೇಳುತ್ತೆ ಅಂತ ಅಂದ್ರೆ, ಈಗ ಒಬ್ಬೊಬ್ಬರ ಭಾಷಣ ಯಾವ ತರದಲ್ಲಿ ಹೋಗ್ತಿದೆ ಅಥವಾ ಅವರ ಮನಸ್ಥಿತಿ ಯಾವ ತರದಲ್ಲಿ ಹೋಗ್ತಿದೆ ಅಂತ ಅಂದ್ರೆ, ನಮ್ಗೆ ಸಂವಿಧಾನನೇ ಬದಲಾಯಿಸುವಂತ ಮನಸ್ಥಿತಿಗೆ ಅವರು ಇಳಿದು ಮಾತಾಡ್ತಾ ಇದ್ದಾರೆ. ನೀವು ಒಂದು ವೇಳೆ ಅವ್ರ ಜೊತೆ ಕೈ ಜೋಡಿಸಿದ್ರೆ ನಿಮಗೆ ಮತ ಹಾಕಿರೋ ಮತದಾರರಿಗೆ ನೀವು ಬಹುಶಃ, ಯಾಕೆಂದರೆ ನೀವು ಡಿಸಿಷನ್ ಮೇಕರ್ ಪೊಸಿಷನಲ್ಲಿದ್ದರೆ ನಿಮಗೆ ಮತ ಹಾಕಿರುವ ಮತದಾರರಿಗೆ ನೀವು ಅನ್ಯಾಯ ಮಾಡ್ದಂಗೆ ಆಗುತ್ತೇನೋ ಅನ್ನೋದು ನಮ್ಮ ಅಭಿಪ್ರಾಯ. ಚೇತನ್, ಇದ್ರ ಬಗ್ಗೆ ಇದ್ರ ಬಗ್ಗೆ ಅಲ್ಲ, ಓಕೆ ವಿಲ್ ಫಿನಿಶ್ ದಿಸ್ ಸಬ್ಜೆಕ್ಟ್. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ನೀವು ಜಾತ್ಯಾತೀತ ಒಂದು ಸೆಕ್ಯುಲರ್ ಪಾರ್ಟಿ ಅದಂತ. ಆದರೆ ನೀವು ಬಲಪಂಥಕ್ಕೆ ನೀವು ಒಂದು ಕೋಲೇಷನ್ ಮಾಡಿದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ವೋಟ್ ಮಾಡೋರಿಗೆ ಮೋಸ ಮಾಡ್ದಂಗೆ ಆಗತ್ತೆ. ಉದಾಹರಣೆಗೆ ನಾವೆಲ್ಲ ಬಂದು ಸೆಕ್ಯುಲರ್ ಪಾರ್ಟಿ ಯಾರೇ ಆಗಲಿ, ನೀವು ಬಂದು ಮುಸ್ಲಿಂ ಇಲ್ಲ, ನಾವು ಬಂದು ಮುಸ್ಲಿಂ ಹಿಂದೂ ಅಂತ ನೋಡೋದಿಲ್ಲ. ಯಾರು ಬಂದು ಈ ದೇಶದ ಆ ಡೆಮೋಕ್ರೆಟಿಕ್ ವ್ಯಾಲ್ಯೂನ್ನು ಕಾಪಾಡೋರೋ ಅವ್ರಿಗೆ ನಾವು ಬಂದು ಮತದಾನ ಮಾಡ್ತೀವಿ. ಆದರೆ ನೀವು ಅದನ್ನು ವಿರೋಧ ಮಾಡೋರ ಹತ್ರ ನೀವು ಕೈ ಸೇರುತ್ತೀವಂತ ಒಂದು ನಮಗೇನೋ ಅದರ ಒಂದು ಒಂದು ಫೀಲಿಂಗ್ ಸಿಕ್ಕಿದ್ರೆ ನಾವು ಇವಾಗಲಿಂದನೇ ನಾವು ನಿಮ್ಮ ವಿರುದ್ಧ ಕೂಡ ಮಾತಾಡಬೇಕಾಗಿರುತ್ತೆ. ಉಮರ್ ಶರೀಫ್ ಅವರು, ತಮ್ಮನ್ನ ಕೇಳ್ತೀನಿ, ಆ ಆತಂಕ ತಮಗಿದೆಯಾ ಒಂದು ವೇಳೆ ಜಾತ್ಯತೀತ ಜನತಾದಳ ಅಕಸ್ಮಾತ್ ಒಂದು ಡಿಸಿಸಿವ್ ಪೊಸಿಷನ್ಗೆ ಬಂದರೆ, ಡಿಸೈಡಿಂಗ್ ಫ್ಯಾಕ್ಟರ್ ಆದರೆ ಬಿ ಜೆ ಪಿ ಜೊತೆ ಕೈ ಸೇರಿಸ್ಬಿಡ್ಬೋದು ಅನ್ನೋ ಆತಂಕ ಸೇರಿಸ್ಬೋದಂತ ನನಗೆ ಆತಂಕ ಇದೆ. ಆದರೆ ಅದನ್ನು ಇವಾಗ ಅವರು ನಾನು ಕೈ ಸೇರಲ್ಲ ಅಂತ ಹೇಳಿದರೆ ನಾನು ನಂಬ್ತೀನಿ ಅವ್ರು. ನೋಡಿ, ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ವರ್ಸ್ಟ್ ಸಿನಾರಿಯೋಲ್ಲಿ ಭಾರತೀಯ ಜನತಾ ಪಾರ್ಟಿ 100 seats or 90 ಬಂದರೆ ಜೆ ಡಿ ಎಸ್ ಸಪೋರ್ಟ್ ಬೇಕಾಗಿದ್ರೆ ನಾನು ಆ್ಯಸ್ ಎ ಮೈನಾರಿಟಿ ಕಮ್ಯುನಿಟಿ ಹೇಳ್ತೀನಿ, ಜೆ ಡಿ ಎಸ್ ಸಪೋರ್ಟ್ ಕೊಟ್ಬಿಟ್ಟು ಬಿ ಜೆ ಪಿ ಕಂಟ್ರೋಲ್ ಮಾಡ್ಬೋದು. ದಟ್ ಕಮ್ಯುನಿಟಿ ಇಸ್ ನಾಟ್ ನೋಬಡಿ ಇನ್ ದ ಕಮ್ಯುನಿಟಿ ಇಸ್ ಥಿಂಕಿಂಗ್ ಅಬೌಟ್ ದರ್ ಕನ್ಸ್ಟ್ರಕ್ಟಿವ್ ರೋಲ್ ಜೆ ಡಿ ಎಸ್ ಕ್ಯಾನ್ ಪ್ಲೇ ಇಟ್ ಅಟ್ ದ ರೀಜನಲ್ ಲೆವೆಲ್ಲು. ದಿಸ್ ಇಸ್ ಬೀನ್ ಇಗ್ನೋರ್ಡ್. ಇದು ಗಮನಿಸ್ಬೇಕಾಗತ್ತೆ. ಅಬ್ಸಲ್ಯೂಟ್ ಮೆಜಾರಿಟಿ ಬಿ ಜೆ ಪಿ ಬಂದುಬಿಟ್ರೆ ಇಡೀ ಮುಸ್ಲಿಮ್ಸ್ ಕಾಂಗ್ರೆಸ್ ವೋಟ್ ಮಾಡಿದ್ರೆ ಪೊಲಿಟಿಕಲಿ ಇರೆಲೆಂಟ್ ಆಗ್ಬಿಡ್ತೀವಿ ನಾವು. ನಮ್ಮ ಕಮ್ಯುನಿಟಿ ವಿಲ್ ಬಿಕಮ್ಸ್ ಇರೆಲೆಂಟ್. ಬಿ ಜೆ ಪಿ ವಿಲ್ ನೋ ವಿತೌಟ್ ಅವರ್ ವೋಟ್ಸ್ ದೇ ಕ್ಯಾನ್ ಕಮ್ ಟು ಪವರ್ ಅಂತ. ದಟ್ ಈಸ್ ಎ ವೆರಿ ಡೇಂಜರಸ್ ಸಿನಾರಿಯೋ. ಖರೀರ್ ಖಾನ್ ಅವರು ಹೇಳಿದ್ದ ವಿಚಾರ ಏನಂತಂದರೆ, ಕೀಪ್ ದ ಪಾರ್ಟಿ ಅಂಡರ್ ಕಂಟ್ರೋಲ್. ಇಫ್ ಯು ಕನ್ಸಿಡರ್ ಸಮ್ಮನ್ ಆಸ್ ಯುವರ್ ಎನಿಮಿ, ಕೀಪಿಂಗ್ ಇನ್ ದ ವರ್ಸ್ಟ್ ಕೇಸ್ ಸಿನಾರಿಯೋ ಇಫ್ ದೇರ್ ಈಸ್ ಎ ಫ್ರಾಕ್ಚರ್ಡ್ ಮ್ಯಾಂಡೇಟ್, if JDS is in a position to save the minorities from the wrath of a what he calls as a fascist party, what is wrong? Kumar Samayare, nanna munde ivattu modalne agenda nanu fractured verdict ge yaro nim Siddaramaiah avaru heltaralla mukhyamantri galu kang BJP JDS navaru yelo ond kade 40 45 tagondo yavadaru paksha jothe ondanike madkondu sarkara madakke yojane madkondiraru avaru shakti aste ante heli ಆ ಲಘುವಾಗಿ ಮಾತನ್ನ ಹೇಳ್ತಾರೆ ಇವತ್ತು ಪದೇ ಪದೇ. ಇವತ್ತು ನನ್ನ ಸವಾಲಿರೋದು ಈ ನಾಡಿನ ಜನತೆಯ ವಿಶ್ವಾಸ ಗಳಿಸಿ 113 ಗುರಿ ಏನು ಮುಟ್ಟಬೇಕು, ಮುಟ್ಲಿಕ್ಕೆ ನನಗೆ ಅವಕಾಶ ಇದೆ. ಅದನ್ನು ಟರ್ನ್ ಡೌನ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಆ 113 ಸಂಖ್ಯೆ ಮುಟ್ಲಿಕ್ಕೆ ನನಗೇನು ಸಾಧ್ಯ ಇದೆ, ಆ ಸಂಖ್ಯೆನ ಸ್ವತಂತ್ರವಾಗಿ ಮುಟ್ಟಬೇಕು ಅಂತಲೇ ಇವತ್ತು ನಮ್ಮದೇ ಅಂತ ಸ್ಟ್ರಾಟಜಿ ಮಾಡ್ಕೊಂಡು ಹೊರಟಿದ್ದೇವೆ.
ಕುಮಾರಸ್ವಾಮಿಯವರೆ, ಒಂದು 113 ಈಗ ಬಿಜೆಪಿಯವರು ಮಿಷನ್ 150 ಅಂದಂಗೆ ತಾವು ಮಿಷನ್ 113 ಹೇಳ್ತಾ ಇದ್ದೀರಿ. ಒಳ್ಳೇದು, ಒಂದು ನಿಮಿಷ ಸರ್, ಯುದ್ಧ ಭೂಮಿಗೆ ಇಳಿದವರು ಗೆಲ್ಲಬೇಕು ಅಂತಾನೆ ಯುದ್ಧಕ್ಕೆ ಇಳಿಬೇಕು. ಹೌದು, ನಾನು ಕೇಳೋದು 113 ಗುರಿ ಮುಟ್ಟುಬಿಟ್ಟಿದ್ದೇನೆ ಅಂತ ಹೇಳ್ತಾ ಇಲ್ಲ. ಮುಟ್ಟಬೇಕು ಅವ್ರ ತರ 105 ಮುಟ್ಟಾಗಿದೆ ಅಂತ ಹೇಳಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನನಗೆ 113 ಗುಟ್ಟಿ ಗುರಿನ ಮುಟ್ಟಬೇಕು ಅಂತಕ್ಕಂಥ ಒಂದು ಇದನ್ನು ವಿಷನ್ ಇಟ್ಕೊಂಡು ಹೊರಟಿದ್ದೇನೆ. ಕರೆಕ್ಟ್. 113 ಗುರಿ ಮುಟ್ಲಿಕ್ಕೆ 113 ಗುರಿ ಮುಟ್ತಕ್ಕಂಥದ್ದಕ್ಕೆ ನನಗೆ ವಿಶ್ವಾಸ ಇದೆ, ಬೇರೆಯವ್ರಿಗೆ ಇಲ್ಲದೇ ಇರ್ಬೋದು. ಇವತ್ತೇನಾದರೂ ನರೇಂದ್ರ ಮೋದಿಯವರಿಗೆ ನೇರವಾಗಿ ಫೈಟ್ ಕೊಡ್ತಕ್ಕಂಥ ಶಕ್ತಿ ಇರೋದು ನನ್ನ ಅಭಿಪ್ರಾಯ. ನಾನು ತಂದೆ ಅಂತ ಹೇಳೋದಿಲ್ಲ, ಸನ್ಮಾನ್ಯ ದೇವೇಗೌಡರಿಗೆ ಒಬ್ಬರಿಗಿನ ಸಾಧ್ಯ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವ್ರಿಗಿಲ್ಲ, ಯಾರಿಗೂ ಇಲ್ಲ. ಸಿದ್ದರಾಮಯ್ಯ ವರ್ಸಸ್ ಮೋದಿ ಎಲ್ಲ ಬರೀ ಮೀಡಿಯಾ ಕ್ರಿಯೇಷನ್ ಆಗ, ಅವೆಲ್ಲ ಕ್ರಿಯೇಷನ್ ಅಷ್ಟೇ. ಮೋದಿಯವರು ಒಂದೇ ನಿಮಿಷ ಇರಲಿ, ಮೋದಿಯವರು ಪಾರ್ಲಿಮೆಂಟಲ್ಲಿ ಸಿದ್ದರಾಮಯ್ಯನವ್ರ ಹೆಸರು ತಗೊಳ್ತಾರೆ, ಇದು ನಾಟ್ ಸೀರಿಯಸ್ ಮಾತಾಡ್ತಾರೆ. ಅಂತಕ್ಷಣ ಬೆನ್ ತಟ್ಕೋಬೇಡಿ, ಅಲ್ಲೆಲ್ಲ ನರೇಂದ್ರ ಮೋದಿಯವರು ಸಿದ್ದರಾಮಯ್ಯನವ್ರ ಹೆಸರನ್ನು ಕೋಟ್ ಮಾಡಿಬಿಟ್ರು ಅಂದರೆ ಏನೋ ಭಯ ಆಗಿದೆ ಅಂತ ತಿಳ್ಕೋಬೇಡಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ನರೇಂದ್ರ ಮೋದಿಯವನ್ನು ಎದುರಿಸಬೇಕಾದ್ರೆ ಗುರುಗಳು ಹೇಳಿದಾಗೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳನ್ನು ಒಳಗೊಂಡಂತೆ ಎಲ್ಲ ನಾಯಕರನ್ನ ಒಂದು ವೇದಿಕೆಗೆ ತರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಅದು ಇವತ್ತು ಪ್ರಾಕ್ಟಿಕಲಿ ಆಗಲ್ಲ ಅಂತ ನಾವು ಹಿಂದೆಲ್ಲ ಮೊನ್ನೆ ಮಹಾಘಟಬಂಧನ. ಒಂದು ನಿಮಿಷ ಇರಿ, ಯಾವುದು ಆಗಲ್ಲ ಅಂತಕ್ಕಂಥದ್ದು ಏನಿಲ್ಲ, ಆಗತ್ತೆ ಅನ್ನೋದೇನಿಲ್ಲ. ಪ್ರತಿಯೊಬ್ಬ ಮನುಷ್ಯ ಆಶಾಭಾವನೆ ಇಟ್ಕೊಂಡೇ ಕೆಲಸ ಮಾಡಬೇಕು. ತೃತೀಯ ರಂಗದ ಕನಸು, ಒಂದೇ ನಿಮಿಷ, ತೃತೀಯ ರಂಗದ ಕನಸಲ್ಲ, ಯಾರಾದರೂ ದೇಶ ಆಳಲಿ ಅದು ಬೇರೆ ವಿಷಯ. ಆದರೆ ಇವತ್ತು ಈ ದೇಶದಲ್ಲಿ ಅದು ಆಕಸ್ಮಿಕವೋ ಇಲ್ಲ ದೇವರ ಅನುಗ್ರಹದಲ್ಲೋ 10 ತಿಂಗಳು ಪ್ರಧಾನಮಂತ್ರಿಯಾಗಿದ್ದರು, ಅವ್ರದ್ದೇ ಆದಂಥ ಒಂದು ಶಕ್ತಿಯನ್ನು ಈ ದೇಶದಲ್ಲಿ ಉಳಿಸ್ಕೊಂಬಂದಿದ್ದಾರೆ. ಆದರೆ ಮುಂದಿನ ರಾಜ್ಯದ ಚುನಾವಣೆಯಲ್ಲಿ ಜನತಾದಳ ಇವತ್ತು ಗುರುಗಳ ಆಶೀರ್ವಾದದಂತೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದರೆ ಎಲ್ಲ ಈ ದೇಶದ ರಾಜಕೀಯ ಪಕ್ಷಗಳು ಕರ್ನಾಟಕದ ಮನೆ ಬಾಗಿಲಿಗೆ ಬರ್ತಾರೆ. ಇವತ್ತು ಬರ್ಕೊಡ್ತೀನಿ, ಆ ಒಂದು ಹಿನ್ನೆಲೆ ಒಳಗೆ ಹಂಗೆ ಅಸೆಂಬ್ಲಿ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯದಾಗಾದರೆ, ಒಂದೇ ನಿಮಿಷ, ನಿಮ್ಮ ಅಭಿಪ್ರಾಯಗಾದರೆ ನಾನು ಯಾವುದೇ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಕಾಂಗ್ರೆಸ್ ಜೊತೆನೂ ಹೋಗಲ್ಲ, ಬಿಜೆಪಿ ಜೊತೆನೂ ಹೋಗಲ್ಲ, ಮತ್ತೊಂದು ಬಾರಿ ಜನಗಳ ಮುಂದೆ ಅವರೇ ಬಂದರೆ ಯಾರು ಕಾಂಗ್ರೆಸ್ ಅನ್ನೋರು ಅಥವಾ ಬಿಜೆಪಿ ಸ್ವತಂತ್ರವಾಗಿ ಬಂದರೆ ಈ ರಾಜ್ಯದಲ್ಲಿ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಬಿಡ್ತೀನಿ, ಕಾಂಗ್ರೆಸ್ಸು ಸ್ವತಂತ್ರವಾಗಿ ಯಾವುದೇ ಕಾರಣಕ್ಕೂ ಇವತ್ತಿನ ಪರಿಸ್ಥಿತಿನಲ್ಲಿ ಅಲ್ಲಲ್ಲ ಅಧಿಕಾರಿಗೆ ಬರೋ ಪ್ರಶ್ನೆ ಅಲ್ಲ, ತಾವು ಸ್ವತಂತ್ರವಾಗಿ ತಾವು ಆ ಪಕ್ಷಗಳ ಹತ್ರ ಹೋಗಲ್ಲ, ಆ ಪಕ್ಷಗಳೇ ತಮ್ಮ ಹತ್ರ ಬರ್ತವೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ನಾವು ವಿರೋಧ ಪಕ್ಷದಲ್ಲಿ ಕೂರ್ತೀವಿ, ಎರಡೂ ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಅವರು ಒಂದು ಬಾರಿ ಹೇಳಿದ್ದಾರೆ. ಆ ರೀತಿ ಬಂದರೆ ಇನ್ನೊಂದು ಚುನಾವಣೆಯನ್ನು ಫೇಸ್ ಮಾಡಲಿಕ್ಕೂ ತಯಾರಾಗ್ತೀವಿ. ಫೈನ್, ಈ ಮಾತು ಯಾವುದೇ ಪಕ್ಷದ ಜೊತೆಗೂ ಕೈ ಜೋಡಿಸೋ ಪ್ರಶ್ನೆ ಇಲ್ಲ, ಬಂದರೆ ಬಂದರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ತೀನಿ, ಇಲ್ಲ ಅಂದ್ರೆ ಚುನಾವಣೆ ಇಲ್ಲ ಅಂದ್ರೆ 100% ಕಮಿಟ್ಮೆಂಟ್ ಸರ್, ಯು ವಿಲ್ ನಾಟ್ ಜಾಯಿನ್ ಬಿಜೆಪಿ, ನೋ ಕ್ವಶನ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್, ನೋ ಕ್ವಶನ್, ವೆರಿ ಗುಡ್ ಸರ್. ವೈ ವೈ ಓನ್ಲಿ ಬಿಜೆಪಿ, ವೈ ನಾಟ್? ಆದರೆ ಒಂದು 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 ಫೇಸಿಸ್ ಪಾರ್ಟಿ, ನೋ ಒಂದು 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 ಹೇಳ್ತೀನಿ ಕೇಳಿ, ನಾನು ಬಿಜೆಪಿ ಜೊತೆ ಅವತ್ತು ಸರ್ಕಾರ ಮಾಡಿದ್ರು, ನಮಗೆ ಈ ನಾಡಿನ ಜನತೆಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಧರ್ಮಪೀಠದ ಇಶ್ಯೂ ಬಂದಾಗ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ವಾಯ್ಲೇಟ್ ಮಾಡಿದಾಗ ನನಗೆ ಬೆಂಬಲ ಕೊಟ್ಟಂಥ ಬಿಜೆಪಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಸದಾನಂದ ಗೌಡರು ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ದೆ. ಅವತ್ತು ನಾನು ಈ ದೇಶದ ಐಡೆಂಟಿಟಿನ ಇವತ್ತು ಹಾಳು ಮಾಡ್ತಕ್ಕಂಥ ಇಡನ್ ಅಜೆಂಡಾಗೆ ಸಪೋರ್ಟ್ ಕೊಡಲಿಲ್ಲ ಅವರಿಗೆ. ಅದೇ ಕಾಂಗ್ರೆಸ್ನವ್ರು ಇವತ್ತು ಏನು ಮಾಡ್ತಾ ಇದ್ದಾರೆ, ಸ್ವತಂತ್ರವಾದ ಸರ್ಕಾರ ಇಟ್ಕೊಂಡು ಕರಾವಳಿ ಪ್ರದೇಶದಲ್ಲಿ ಇವತ್ತು ಯಾತಕ್ಕೆ ಇವತ್ತು ಈ ಶಕ್ತಿಗಳಿಗೆ ಇವತ್ತು ಇನ್ನೂ ಶಕ್ತಿ ತುಂಬಿಕೊಂಡು ಹೊರಟಿದ್ದಾರೆ, ಯಾರು ಫೇಲ್ಯೂರ್ ಆಗಿರ್ತಾರೆ? ತಮ್ಮ ಮಾತಿನ ಮುಂದುವರಿಸ್ತೀನಿ. ಇವತ್ತು ಪೋಲರೈಸೇಷನ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತಂದರೆ, ಆ ಪೋಲರೈಸೇಷನ್ ಮಾಡ್ತಿರೋದು ಸಿದ್ದರಾಮಯ್ಯನವರು ಬಿಜೆಪಿಯವರು, ಇವತ್ತಿಬ್ಬರು ಸೇರ್ಕೊಂಡಿದ್ದಾರೆ, ಎರಡೂ ಒಂದೇ ನಾಣ್ಯದ ಮುಖಗಳೇ. ಈ ರಾಜ್ಯದಲ್ಲಿ ಇಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳ ಕಾಂಟ್ರಿಬ್ಯೂಷನ್ ಇದೆ. ಆ ಪೋಲರೈಸೇಷನ್ನಲ್ಲಿ ಜಾತ್ಯತೀತ ಜನತಾದಳಕ್ಕೆ ಏನು ಅನುಕೂಲ ಆಗೋ ಥರ ಕಾಣಲ್ಲಪ್ಪ. ನಾನು ಈ ರೀತಿಯ ಇಶ್ಯೂಗಳಿಂದ ಅನುಕೂಲ ಪಡ್ಕೋಬೇಕು ಅಂತಕ್ಕಂಥ ಮೀನ್ ಮೆಂಟಾಲಿಟಿ ಅವನಲ್ಲ. ನಾನಿವತ್ತು ಜನಗಳ ಮುಂದೆ ಹೋಗಿರ್ತಕ್ಕಂಥದ್ದು ಬಿ ಎಸ್ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ಅನ್ನೋ ಥರ ಅವರ ಅಭಿಪ್ರಾಯ ಇರ್ಬೋದು, ಥಿಯರಿ ಇದೆ, ಅದು ಅವರ ಅಭಿಪ್ರಾಯ ಇರ್ಬೋದು. ಒಂದಿಷ್ಟು ಕಾಂಗ್ರೆಸ್ ಮತಗಳನ್ನು ಒಡೆಯೋದು, ನನ್ನ ಥಿಯರಿ ಇರೋದು ಅದು ಕೆಲವರು ಜೆ ಡಿ ಎಸ್ ಪಕ್ಷದ ಬಗ್ಗೆ ಒಂದು ರೀತಿ ಏನೋ ಒಂದು ಫಿಕ್ಸ್ ಇಟ್ಕೊಂಬಿಟ್ಟಿದ್ದಾರೆ. ಜೆ ಡಿ ಎಸ್ ಪಕ್ಷನ ಈ ರಾಜ್ಯದಲ್ಲಿ ಯಾವ ರೀತಿ ಮುಳುಗಿಸ್ಬೇಕು, ಜೆ ಡಿ ಎಸ್ ಪಕ್ಷ ಯಾವ ರೀತಿ ತಲೆ ಎತ್ತಬಾರದು,
ಅದಕ್ಕೆ ಯಾವ ರೀತಿ ಅಪ್ರಚಾರ ಮಾಡಬೇಕು ಅಂತಕ್ಕಂತ ಒಂದು ಸೆಕ್ಷನ್ ಇದೆ. ಸರ್, ನಿಮ್ಮ ಎಲ್ಲ ಹೊಂದಾಣಿಕೆಗಳು ಅದನ್ನ ಅನಾಲಿಸಿಸ್ ಮಾಡೋ ಮತ್ತೆ ಎಲ್ಲ ಚುನಾವಣಾ ಹೊಂದಾಣಿಕೆಗಳು ನೀವು ಎಲೆಕ್ಷನ್ ಗೆಲ್ಲಕ್ಕೆ ಹೊರತು ಬೇರೆಯವ್ರನ್ನ ಸೆಳೆಯಕ್ಕಲ್ಲ. ಇವತ್ತು ಯಾವುದೇ ನಮ್ಮ ಪಕ್ಷ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಯಾವುದೋ ಪಕ್ಷದ ಮತವನ್ನು ಕಟ್ ಮಾಡಲಿಕ್ಕಲ್ಲ. ನಮ್ಮ ಪಕ್ಷ ನೀವೇನು ಅನುಮಾನ ಪಡ್ತಾ ಇದ್ದೀರಿ, ನೀವೆಲ್ಲ ಆತಂಕದಲ್ಲಿದ್ದೀರಿ, ಫ್ರಾಕ್ಚರ್ ಒಳಗಿಟ್ಟಾದರೆ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಬಿಡ್ತೀನಿ ಅಂತೇಳಿ ಆ ರೀತಿಯ ಪರಿಸ್ಥಿತಿ ಬರಬಾರದು. ಆತಂಕ ಇಲ್ಲ, ಅದು ಬರಬಾರದು. ನಾನೇ ಸ್ವತಂತ್ರವಾಗಿ 113 ಗುರಿ ಮುಟ್ಟಬೇಕು ಅಂತ ಹೊರಟಿದ್ದೇನೆ. ಚೇತನ್ ಕುಮಾರಸ್ವಾಮಿ ಅವರೇ, ಇವಾಗ ಅನೇಕ ಅಂಬೇಡ್ಕರ್ ವಾದಿ ದಲಿತರು ಮತ್ತು ಬಸವವಾದಿ ಲಿಂಗಾಯತರೆಲ್ಲ ಸೇರಿ ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮದ್ದು ಭಾಳ ಒಂದು ವಿಶೇಷವಾದ ಹೋರಾಟ ನಡೀತಾ ಇದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಇಲ್ಲಿ ತಮ್ಮದೇ ಪಕ್ಷದ ಒಬ್ಬ ನಾಯಕರು ಆ ಹೋರಾಟದಲ್ಲಿ ಮಂಚೂಣಿಯಲ್ಲಿದ್ದಾರೆ, ಅದ್ರ ಬಗ್ಗೆ ತಾವು ಮಾತಾಡಿಲ್ಲ ಯಾವತ್ತು. ಅದು ಹೊರಟಿಯವರ, ನಾನೀಗ ಆಗಲೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ. ಹೊರಟಿಯವ್ರದ್ದು ಅವ್ರ ವೈಯಕ್ತಿಕವಾದಂಥ ಹೋರಾಟ ಇರ್ಬೋದು, ಪಕ್ಷದ್ದಲ್ಲ. ಅದು ನಾನೀಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಮ್ಮ ಪಕ್ಷದ ಬೆಂಬಲ ವಿರೋಧ ಎರಡೂ ಅವರಿಗಿಲ್ಲ. ಒಂದೇ ನಿಮಿಷ, ಎರಡು ನಾನು ಓಪನ್ ಆಗೇ ಹೇಳಿದ್ದೇನೆ. ಇವತ್ತು ವೀರಶೈವ ಲಿಂಗಾಯತ ಅಂತಕ್ಕಂಥ ಒಂದು ಗೊಂದಲ ಸೃಷ್ಟಿ ಮಾಡಿ ಹೊರಟಿದ್ದಾರೆ, ಅದಕ್ಕೆ ನನ್ನ ವಿರೋಧ ಇದೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇವತ್ತು ಯಾರು ಈ ರೀತಿಯ ಒಂದು ರಾಜಕಾರಣಿಗಳು ಈ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ, ಇದು ನಿಮ್ಮ ಕೆಲಸ ಅಲ್ಲ. ಇದಕ್ಕೆ ಧರ್ಮ ಪೀಠಗಳಿದ್ದಾವೆ, ಧರ್ಮಪೀಠದ ಗುರುಗಳಿಗೆ ಈ ಒಂದು ವಿಷಯವನ್ನು ಬಿಟ್ಟುಬಿಡಿ, ರಾಜಕಾರಣಿಗಳಿಗೆ ಪ್ರೋತ್ಸಾಹ ಕೊಡಬೇಡಿ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಓಕೆ, ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಸ್ವಾಮಿಯವರು ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಜೊತೆ ಕೈ ಜೋಡಿಸೋದಿಲ್ಲ, ಕಾಂಗ್ರೆಸ್ ಕೂಡ ನನ್ನ ಸಮಾನ ಶತ್ರು ಅಂತ ಹೇಳ್ತಾ ಇದ್ದರೂ ಕೂಡ ಕುತೂಹಲ ಮುಗಿಯೋದಿಲ್ಲ, ಚರ್ಚೆ ಮುಂದುವರಿಸ್ತಾ ಇದ್ದೀನಿ. ಈಗ ಒಂದು ಪ್ರಶ್ನೆ, ಒಂದು ಪ್ರಶ್ನೆ ಕಾಸ್ತವ್ರು ಕೇಳಿ ಸರ್. ಒಂದು ವೇಳೆ ಫ್ರ್ಯಾಗ್ಮೆಂಟೆಡ್ ವರ್ಡಿಕ್ ಬಂದು ನಮ್ಮ ದೇವೇಗೌಡರು ಒಂದು ವೇಳೆ ಮನಸ್ಸು ಮಾಡಿ ನಿಮ್ಮನ್ನು ಒಲಿಸಿದರೆ ಬಿ ಜೆ ಪಿಗೆ ಸೇರ್ತೀರಾ? ನಾನೀಗ ಆಗಲೇ ಹೇಳಿದ್ದೇನೆ, ಯಾವುದ ಪಕ್ಷ ಜೊತೆನೂ ಹೊಂದಾಣಿಕೆ ಮಾಡಲ್ಲ. ಒಂದೇ ನಿಮಿಷ ದೇವೇಗೌಡರು ಎಂದೂ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿಲ್ಲ ಅವರ ಜೀವನದಲ್ಲಿ. ಇವತ್ತು ನನಗೆ ಆಪಾದನೆ ಬಂದಿದ್ದು ಎಲ್ಲಿ? 20 ತಿಂಗಳು ಆಳ್ತನ ಅವ್ರಿಗೆ ಕೊಡಲಿಲ್ಲ ಅಂತೇಳಿ ನನ್ನ ಮೇಲೆ ಆಪಾದನೆ ಬಂತು. ಅದಕ್ಕೆ ಯಾರ್ಯಾರು ಕಾರಣಕರ್ತರಿದ್ದಾರೆ ಈಗ ಚರ್ಚೆ ಬೇಡ. ಯಡಿಯೂರಪ್ಪನವ್ರು ಹೇಳಿದ್ದಾರೆ ಕೆ ಜೆ ಪಿ ಮಾಡಿದಾಗ, ಬಿ ಜೆ ಪಿಯವರು ಯಡಿಯೂರಪ್ಪನ ಅರ್ಥಕಾರದಿಂದ ಇಳಿಸ್ಬೇಕು ಅಂತ ಏನೇನು ಮಾಡಿದ್ದಾರೆ ಅಂತ ಅವರೇ ಹೇಳಿಕೆ ಕೊಟ್ಟರು. ಇಲ್ಲಿ ಪ್ರಶ್ನೆ, ದೇವೇಗೌಡರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಇದ್ದಾಗ ಗುಜರಾತ್ನ ಬಿ ಜೆ ಪಿ ಸರ್ಕಾರ ತೆಗೀತಕ್ಕಂಥದ್ದಕ್ಕೆ ಅವ್ರು ತಗೊಂಡಂಥ ನಿಲುವೇನಿದೆ ಇತಿಹಾಸದಲ್ಲಿದೆ. ಅವ್ರು ಎಂದೂ ಬಿ ಜೆ ಪಿ ಬೆಂಬಲ ಕೊಟ್ಟವರಲ್ಲ ದೇವೇಗೌಡರು. ಅವರು ಬಿ ಜೆ ಪಿ ವಿರೋಧಿ. ಎರಡು ವಿಚಾರ ನಾನು ಭಾಳ ಸ್ಪಷ್ಟವಾಗಿ ಮತ್ತೆ ರಿಯಿಟರೇಟ್ ಮಾಡೋದಾದರೆ, ಕುಮಾರಸ್ವಾಮಿಯವರು ಈ ವೇದಿಕೆಯಿಂದ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಜೊತೆ ಸೇರೋ ಪ್ರಶ್ನೆಯೇ ಇಲ್ಲ. ಒಂದು ವೇಳೆ ಅಕಸ್ಮಾತ್ ದೇವೇಗೌಡರು ಹೇಳಿದರೆ ಸೇರ್ತೀರಾ ಅನ್ನೋ ಪ್ರಶ್ನೆ, ದೇವೇಗೌಡರು ಹೇಳೋ ಪ್ರಶ್ನೆಯೇ ಇಲ್ಲ ಅಂತ ವಿಲ್ ವೇಟ್ ಫಾರ್ ದಟ್. ಕುಮಾರಸ್ವಾಮಿ ಒಂದು ಸ್ಪಷ್ಟವಾದ ವಿಷಯ ಹೇಳಿದ್ರಿ, ಸ್ವಾಗತಾರ್ಹ. ಅದು ಏನು ಅಂದರೆ, ಕರ್ನಾಟಕದಲ್ಲಿ JDS ಬಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳನ್ನು ಜೊತೆ ಕೂಡಿಸ್ಕೊಂಡು ಒಂದು ಫ್ರಂಟನ್ನು ಮಾಡ್ಬೋದು ಅಂತಕ್ಕಂಥದ್ದು ಭಾಳ ಸೂಕ್ತವಾಗಿರ್ತಕ್ಕಂಥದ್ದು. ಹಿಂದೆ ಮಾನ್ಯ ಪ್ರಧಾನಿಗಳು ದೇವೇಗೌಡರು ಪ್ರಧಾನಿಗಳಾದಾಗ ಅವಾಗಲೂ ಸಹಿತ ಕಾಂಗ್ರೆಸ್ಗೂ ಮೆಜಾರಿಟಿ ಇರಲಿಲ್ಲ, BJP ಸಮೀಪ ಇರಲಿಲ್ಲ. ಅವಾಗ ಎಡಪಕ್ಷಗಳು ಮತ್ತು ಕೆಲವು ಪ್ರಾದೇಶಿಕ ಪಕ್ಷಗಳು ಸೇರಿ ಮಾನ್ಯ ದೇವೇಗೌಡರನ್ನ ಪ್ರಧಾನಿಯವ್ರನ್ನ ಮಾಡಿದಾಗ ಸೊ ಈ ಥರದ ಒಂದು ತೃತೀಯ ರಂಗ ಅವತ್ತು ರಚನೆ ಆಯಿತು. ಈಗ ಮುಂದಿನ ದಿನಗಳಲ್ಲಿ ತಾವು ಅಧಿಕಾರಕ್ಕೆ ಬಂದರೆ ಆ ಥರದ ಒಂದು ರಂಗ ರಚನೆ ಆಗ್ತದೆ ಅಂತಕ್ಕಂಥ ಆಶಾಭಾವನೆಯನ್ನು ನಾವು ಇಟ್ಕೊಳ್ಳೋಣ. ಅದ್ರ ಜೊತೆಗೇ ಆ ಥರದ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ತಾವು ಆ ಪ್ರಾಮಾಣಿಕ ಪ್ರಯತ್ನನ ಸ್ವಲ್ಪ ಮುಂಚಿನಿಂದ ಮಾಡಬೇಕಾಗಿತ್ತು ಅಂತ. ಯಾಕೆಂದರೆ ಎಡಪಕ್ಷಗಳು ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂತ ಮಾನ್ಯ ದೇವೇಗೌಡರು ಹೇಳಿದರು. ಸೊ ಇವತ್ತಿಗೂವರೆಗೂ ಎಡಪಕ್ಷಗಳ ಜೊತೆ ರಾಜ್ಯದಲ್ಲಿ ಯಾವುದೇ ಚರ್ಚೆನೂ ಆಗಲಿಲ್ಲ. ಅಲ್ಲಿ ದೆಲ್ಲಿಯಲ್ಲಿ ಹೋದಾಗ ಮಾತನಾಡಿದರು, ಯಚೂರಿಯವ್ರ ಜೊತೆ, ಕಾರಡ್ರವ್ರ ಜೊತೆ, ಸುಧಾಕರ್ ರೆಡ್ಡಿಯವ್ರ ಜೊತೆ ಮಾತನಾಡಿದರು, CPI CPM ಜೊತೆ. ಬಟ್ ರಾಜ್ಯದಲ್ಲಿ ಎಡಪಕ್ಷಗಳ ಜೊತೆ ಒಂದು ಆಗಲಿಲ್ಲ. ಎಡಪಕ್ಷಗಳಿಗೆ ಒಂದು ಅನುಮಾನ ಏನಿತ್ತು, ಇವತ್ತು ತಾವು ಸ್ಪಷ್ಟಪಡಿಸಿದ್ರಿ, ಇನ್ನು ಸ್ವಲ್ಪ ಮುಂಚೆ ನಾವು ಹಂಗ್ ಅಸೆಂಬ್ಲಿ ಆದರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಹೋಗಲ್ಲ ಅಂತಕ್ಕಂತ ಕೊಟ್ಟಿದ್ರೆ ಎಡಪಕ್ಷಗಳು ತಮ್ಮ ಜೊತೆ ಬಂದ್ಬಿಡ್ತಿದ್ದು. ನಾನು ತಮ್ಮನ್ನು ಕೇಳಿದ್ದಾರೆ, ಒಂದು ವೇಳೆ ದೇವೇಗೌಡರು ಕುಮಾರಸ್ವಾಮಿಯವರು ಏನೋ ಮುಂದಾಳತ್ವ ವಹಿಸಿ ತೃತೀಯ ರಂಗ ಸೃಷ್ಟಿ ಮಾಡಲಿಕ್ಕೆ ಹೋದರೆ
ಕಮ್ಯುನಿಸ್ಟ್ ಪಕ್ಷ ಸಂಪೂರ್ಣವಾಗಿ ನಂಬಿ ಅವರ ಜೊತೆ ಹೋಗ್ತೀವಿ ಹೋಗುತ್ತೆ ಖಂಡಿತ ನಾವು ಈಗಲೂ ಹೇಳ್ತೀವಿ ಕುಮಾರಸ್ವಾಮಿಗಳು ಒಂದೇ ನಿಮಿಷ ಅವ್ರು ಹೇಳ್ದಾಗೆ ದೇವೇಗೌಡರು ಯಾವತ್ತೂ ಫೈನ್ ಅದಾಯ್ತಲ್ಲ ಯಾವತ್ತೂ ಇಲ್ಲ ಆ ವಿಚಾರ ಆಯ್ತಲ್ಲ ಯಾವತ್ತೂ ಇಲ್ಲ ನಾನಿಲ್ಲ ಅವ್ರಿಗೆ ಹೇಳೋದು ಇವತ್ತು ಎಡಪಕ್ಷಗಳ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ರಿ ಬಟ್ ಮಾತುಕತೆ ಆಗದೇನೆ ಸೀಟ್ಗಳ ಅನೌನ್ಸ್ ಆದವು ಕೆಲವು ಎಡಪಕ್ಷಗಳು ನಿಲ್ತಕ್ಕಂಥ ಸ್ಥಳಗಳಲ್ಲಿ ಸೀಟ್ಗಳು ಅನೌನ್ಸ್ ಆದವು ಸಿ ಪಿ ಐದವರು ಏನು ಹೇಳಿದರು ಇಲ್ಲ ಜೆ ಡಿ ಎಸ್ನವರು ಬಿ ಜೆ ಪಿ ಜೊತೆ ಹೋಗೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆ ಕೊಟ್ಟರೆ ಖಂಡಿತವಾಗಿ ನಾವು ಅವ್ರ ಜೊತೆ ಮಾತಾಡ್ಬೋದು ಹೇಳಿದರು ನಾನು ತಮ್ಮ ಪ್ರಶ್ನೆನೇ ಮುಂದುವರಿಸಿ ನಾನು ಕುಮಾರಸ್ವಾಮಿಯವ್ರಿಗೆ ಕೇಳೋದಾದರೆ ತೃತೀಯ ರಂಗದ ವಿಚಾರ ಬಂತು ಅವರು ಬರ್ತಾರೆ ನಂಬಿಕೆ ಇಟ್ಕೊಂಡು ಬರ್ತೀವಿ ಅಂತ ಹೇಳಿದರು ಯಾಕೆ ಪ್ರಶ್ನೆ ನಂಬಿಕೆ ಇಟ್ಕೊಂಡು ಬರ್ತೀರಾ ಅಂತ ಕೇಳಿದ್ದು ಯಾಕೆ ಅಂತಂದರೆ ಜಾತ್ಯತೀತ ಜನತಾದಳಕ್ಕೆ ಅದೊಂದು ಆರೋಪ ಇದೆ ಒಂದು ಕಳಂಕ ಅಂಟಿದೆ ಇವ್ರನ್ನ ನಂಬೋದು ಕಷ್ಟಪ್ಪ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಬಿ ಜೆ ಪಿಯವರು ಹೇಳ್ತಾರೆ ಕೈ ಜೋಡ್ಸೋಕ್ಕೆ ಹೆದರ್ಕೊಳ್ತಾರೆ ಕಮ್ಯುನಿಸ್ಟ್ ಪಾರ್ಟಿಯವರು ಪಾಪ ನಂಬಿಕೆ ಇಟ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ನಾವು ಯಾರನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಮನೆ ಬಾಗಿಲಿಗೆ ನಾವ್ಯಾರು ಹೋಗಿಲ್ಲ ಸೊ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದವರು ನಂಬಿಕೆ ಇಟ್ಕೊಂಡು ಬರೋ ಬಗ್ಗೆ ಮಾತಾಡಿದರೆ ನಾನು ಮತ್ತೆ ರವಿಕೃಷ್ಣ ರೆಡ್ಡಿಯವರು ಎತ್ತಿದ್ದ ಇನ್ನೊಂದು ಪ್ರಶ್ನೆಗೆ ಬರ್ತೀನಿ ಕರಪ್ಷನ್ ವಿಚಾರದಲ್ಲಿ ತಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡಿ ಆ ಹೋರಾಟದ ಲಾಭ ಕಾಂಗ್ರೆಸ್ನವರು ಪಡ್ಕೊಂಡ್ರು ಅನ್ನೋ ಆಕ್ರೋಶದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡೋದನ್ನೇ ಬಿಟ್ಬಿಟ್ರಿ ಅಂತ ಆಮ್ ಐ ರೈಟ್ ನಾನು ಯಾಕೆ ಒಂದೇ ನಿಮಿಷ ಒಂಥರ ಹಿಟ್ ಅಂಡ್ರನ್ ಅನ್ನೋದು ಇದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾನು ಹೇಳಿಬಿಡ್ತಾರೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ದಾಖಲೆ ಬಿಡುಗಡೆ ಮಾಡಲ್ಲ ಹಿಟ್ ಅಂಡ್ ರನ್ ಮಾಡಿಲ್ಲ ಇವತ್ತು ಸಂತೋಷ್ ಹೆಗಡೆಯವರು ರಿಪೋರ್ಟ್ ಕೊಡಬೇಕಾದ್ರು ಮೈನಿಂಗ್ನಲ್ಲಿ ನಾನು ಕೊಟ್ಟಂಥ ಹಲವಾರು ಮಾಹಿತಿಗಳಿಂದಲೇ ಆ ರಿಪೋರ್ಟ್ ಹೊರಗೆ ಬಂದಿದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಸರ್ಕಾರದ ವಿಷಯದಲ್ಲೂ ನಾನು ಈಗ ಯಾತಕ್ಕೆ ಈ ವಿಷಯಗಳನ್ನು ದಾಖಲೆಗಳನ್ನು ಇಡ್ತಾ ಇಲ್ಲ ಅಂದರೆ ಈ ದಾಖಲೆಗಳನ್ನೇ ಸರ್ವನಾಶ ಮಾಡ್ತಕ್ಕಂಥಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ ಇವತ್ತು ಯಾವ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತೀರಿ ಬಿಡುಗಡೆ ಮಾಡಲ್ಲ ಒಂದು ನಿಮಿಷ ಈಗ ಮಾಡಲ್ಲ ಹಿಂದೆ ಮಾಡಿದ್ದೇನೆ ಯಾತಕ್ಕೆ ಮಾಡಲ್ಲ ಅದು ಮಾಡೋದ್ರಿಂದ ಉಪಯೋಗ ಇಲ್ಲ ನಾವು ಮಾಧ್ಯಮಗಳ ಒಂದೇ ನಾವು ಅಧಿಕಾರಕ್ಕೆ ಬಂದರೆ ಆ ದಾಖಲೆಗಳನ್ನು ಇಟ್ಕೊಂಡು ಕ್ರಮ ತಗೋತೀರಿ 100% ಇವತ್ತು ಈ ರಾಜ್ಯದಲ್ಲಿ ಈ ರಾಜ್ಯದ ಸಂಪತ್ತು ಎಲ್ಲೆಲ್ಲಿ ಸೋರಿಕೆಯಾಗಿದೆ ಅದನ್ನು ಯಾವ್ಯಾವ ರೀತಿ ಮತ್ತೆ ಹೊರಗೆ ತರಬೇಕು ಮತ್ತು ಖಜಾನೆ ತುಂಬಿಸ್ಬೇಕು ನಾನು ಈಗ ಮಾತಾಡಲ್ಲ ಅದ್ರ ಬಗ್ಗೆ ಈಗ ಭ್ರಷ್ಟಾಚಾರದ ವಿಚಾರ ಬಂದರೆ ಮನೆಯಿಂದನೇ ಕ್ಲೀನಿಂಗ್ ಶುರು ಆಗಬೇಕಪ್ಪ ಪ್ರಜ್ವಲ್ ರೇವಣ್ಣ ಅವರು ಹೋಗಿ ಹೇಳ್ತಾರೆ ಸೂಟ್ ಕೇಸ್ ಸಂಸ್ಕೃತಿ ಇದೆ ಬಕೆಟ್ ಸಂಸ್ಕೃತಿ ಇದೆ ನಮ್ಮ ಪಕ್ಷದಲ್ಲಿ ಅಂತ ಹೌದು ನಾನು ಹೇಳಿದ್ದೀನಲ್ಲ ಅದಕ್ಕೆ ಸೂಟ್ ಕೇಸ್ ಇತ್ತು ಅದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದನ್ನು ಸಂಪೂರ್ಣ ನಡೆಸ್ತಾ ಇದ್ದಾರೆ ಅವರೇ ಬಿಟ್ಟು ಹೋಗಿದ್ದಾರೆ ಸೊ ಅವ್ರು ಹೋದ ಮೇಲೆ ಸೂಟ್ ಕೇಸ್ ಸಂಸ್ಕೃತಿ ಇಲ್ಲ ನಮ್ಮಲ್ಲಿ ಆದರೆ ಅವ್ರು ಹೋದ ಮೇಲೆ ಪ್ರಜ್ವಲ್ ಹೇಳಿದ್ದು ಒಂದೇ ನಿಮಿಷ ಇಲ್ಲ ಅವ್ರು ಹೋದ ಮೇಲೆ ಅಂದ್ರೆ ಅದಕ್ಕೆ ಹೇಳಿದ್ದು ಅವನು ಪಾಪ ಹುಡುಗ ಇದ್ದಾನೆ ಅವನಿಗೂ ರಾಜಕೀಯದಲ್ಲಿ ಬೆಳಿಬೇಕು ಅಂತ ಆಸೆ ಇದೆ ಈಗ ನಾನು ವಿಶ್ವನಾಥ್ನ ಅಲ್ಲಿ ಅಭ್ಯರ್ಥಿ ಮಾಡಿರೋದು ವಿಶ್ವನಾಥ್ ಅವರು ಭ್ರಷ್ಟಾಚಾರ ದುಡ್ಡು ಮಾಡಿರ್ತಕ್ಕಂಥ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ನೀವೇನಾದ್ರು ಹೇಳ್ತೀರಾ ಇವತ್ತು ಹುಣಸೂರಿನಲ್ಲಿ ನಾನು ಅಭ್ಯರ್ಥಿ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ವಿಶ್ವನಾಥ್ ಅವ್ರದೇ ಆದಂಥ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಆ ಒಂದು ಹಿನ್ನೆಲೆ ಒಳಗೆ ಕೆಲವರು ಪಾಪ ದಾರಿ ತಪ್ಪಿಸಿ ಹೇಳಿಸಿರ್ಬೋದು ಆದರೆ ಅಂಥವ್ರು ಇದ್ದರು ಕೆಲವರು ನಾನು ಅದನ್ನು ಹೇಳ್ತೀನಿ ಹುಡುಗ ಪ್ರಜ್ವಲ್ ಹೇಳಿದರು ಅಂತ ಮೆಚ್ಚು ಹೇಳ್ತಾರೆ ಒಂದು ಉದ್ರೇಕದಲ್ಲಿ ಪ್ರಜ್ವಲ್ ಪಾತ್ರ ಏನು ಪಕ್ಷದಲ್ಲಿ ಜನರಲ್ ಸೆಕ್ರೆಟರಿ ಅನ್ನೋದು ಬಿಟ್ಬಿಡಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರು ಬೇಕಾದರೂ ಪಕ್ಷ ಟಿಕೆಟ್ ಆಕಾಂಕ್ಷಿ ಅಲ್ಲ ಟಿಕೆಟ್ ಆಕಾಂಕ್ಷಿಗಳು ಆಕಾಂಕ್ಷಿಗಳು ಎಲ್ಲರೂ ಇರ್ತಾರೆ ಎಲ್ರಿಗೂ ಟಿಕೆಟನ್ನು ಕೊಡಲಿಕ್ಕಾಗಲ್ಲ ಇವತ್ತು ಹಲವಾರು ಕ್ಷೇತ್ರ ಈ ಮೊನ್ನೆ 128 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿ ಅಂದರೆ ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಡದೆ ಹೋದರೆ ಕುಟುಂಬದ ಒಳಗಡೆ ಒಂದು ವೈಮನಸ್ಯ ಮೂಡುತ್ತೆ ಅಂತ ಹೊರಗಡೆ ಇದೆ ಈಗ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥದ್ದು ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರ ಹಕ್ಕಿದೆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥ ಅದನ್ನು ನೀವು ರೆಸ್ಟ್ರಿಕ್ಟ್ ಹಕ್ಕಿಗೆ ಮಾನ್ಯತೆ ಕೊಡ್ತೀರಾ ಅಥವಾ ಹಕ್ಕನ್ನು ಅಲ್ಲೇ ಚೂಟ್ ಅವಶ್ಯಕತೆ ಯಾವಾಗ ಬೇಕು ಅವತ್ತು ತೀರ್ಮಾನ ಮಾಡ್ತೀವಿ ಅವಶ್ಯಕತೆ ಇದ್ದಾಗ ಈ ಸಲದ ಚುನಾವಣೆಯಲ್ಲಿ ಪ್ರಜ್ವಲ್ಗೆ ಅವಶ್ಯಕತೆ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಇಲ್ಲ ಈ ಸಲದ ಚುನಾವಣೆಗೆ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಫೈನ್ ನಾನು ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ ಸೊ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬರ್ತಿರೋದ್ರಿಂದ ತಮ್ಮ ಇಬ್ಬರು ಪ್ರಮುಖ ವಿರೋಧಿಗಳು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಎರಡೂ ಪ್ರಮುಖ ಸಮಾನ ವಿರೋಧಿಗಳು ಅಂತ ಹೇಳಿದರೆ ಹಾಗಾಗಿ ನಾನು ಆ ಎರಡೂ ಪಕ್ಷಗಳ ಇಬ್ಬರು ನಾಯಕರುಗಳ ಬಗ್ಗೆ ತಮ್ಮ ಒಂದೊಂದು ಮಾತಿನ ಅಭಿಪ್ರಾಯ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿಯವರು ಒಳ್ಳೆಯ ಗುಣ ಕೆಟ್ಟ ಗುಣ ತಮಗಿಷ್ಟ ಆಗದೇ ಇರೋದು ಮತ್ತು ತಮಗಿಷ್ಟ ಆಗಿರೋದು ನರೇಂದ್ರ ಮೋದಿಯವರು ಒಳ್ಳೆ ಮಾರ್ಕೆಟ್ ಮಾಡ್ತಕ್ಕಂಥ ವ್ಯಕ್ತಿ ಅನ್ನೋದು ನನ್ನ ಅಭಿಪ್ರಾಯ ಒಳ್ಳೆ ವ್ಯಾಪಾರ ತಮಗೆ ಇಷ್ಟ ಆಗೋದೋ ಇಷ್ಟ ಆಗದೇ ಇರೋದು ಗುಣ ಅಲ್ಲ ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟನೂ ಆಗದೆ ತಮಗೆ
ನನಗೆ ಅವ್ರಿಗೆ ಸಿಕ್ಕಂಥ ಅಪಾರ್ಚುನಿಟಿ ಏನಿದೆ, ಬಹುಶಃ ದೇಶದಲ್ಲಿ ಇಂದಿರಾ ಗಾಂಧಿಯವರು ಬಿಟ್ಟ ನಂತರ ಮತ್ತೊಬ್ಬ ವ್ಯಕ್ತಿಗೆ ಸಿಕ್ಕಿರತಕ್ಕಂಥದ್ದು ನರೇಂದ್ರ ಮೋದಿಗೆ. ಆ ಸಿಕ್ಕಿರತಕ್ಕಂಥ ಅಪಾರ್ಚುನಿಟಿನ ಈ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಸ್ವತಂತ್ರವಾಗಿ ಏನು ಅಧಿಕಾರ ಇತ್ತು, ಅದರಲ್ಲೆಲ್ಲ ಫೇಲ್ಯೂರ್ ಆಗಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತಗಾರನ ಒಳ್ಳೆ ರಾಜಕಾರಣಿನ ಎರಡೂ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಫೈನ್ ಫೈನ್, ಥ್ಯಾಂಕ್ ಯು. ಕಾಂಗ್ರೆಸ್ ಜೊತೆ ಬಿ ಜೆ ಪಿ ಜೊತೆ ಕುಮಾರಸ್ವಾಮಿ ಅವರು ಇರ್ತಾರೋ ಇಲ್ಲವೋ ಅನ್ನೋದನ್ನು ಚುನಾವಣೆ ಆದ ನಂತರ ನೋಡಬೇಕಾಗತ್ತೆ. ರಾಜಕಾರಣದಲ್ಲಿ ಮಾತುಗಳು ಕಾಲಾಂತರದಲ್ಲಿ ತಮ್ಮ ಅರ್ಥವನ್ನು ಬದಲಿಸ್ಕೊಳ್ಳೋದನ್ನು ನಾವು ನೋಡಿದ್ದೀವಿ. ಈ ಸಲದ ಚುನಾವಣೆಯ ನಂತರ ಬಹುಶಃ ಮತ್ತೆ ನಾವು ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಿ ಅವರು ಎಲ್ಲಿದ್ದಾರೆ ಅಂತ ನೋಡಬಹುದೇನೋ. ಅಲ್ಲಿ ತನಕ ಲೆಟ್ಸ್ ವೈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ. ನಮಸ್ಕಾರ.